ಕೈಯಿಂದಲೇ ಬಂದ್ರೇನು? ಹೌದು, ತೆಗೆದುಕೊಳ್ಳಿ. ಸಂಯುಕ್ತ ಕರ್ನಾಟಕ ಮುಕುಂದೂರು ಸ್ವಾಮಿಗಳ ದೇಹತ್ಯಾಗ. ಹೌದು, ನನಗೂ ವಿಷಯ ತಿಳಿತಾನೆ. ತುಮಕೂರು ಮಾರ್ಗವಾಗಿ ಬಾಣಾವರಕ್ಕೆ ಬಂದು ಈಗ ತಾನೆ ಸ್ವಾಮಿಗಳ ಆಶ್ರಮಕ್ಕೆ ಬಂದೆ. ನಾನು ಕೂಡ ಅಷ್ಟೇ, ಸುದ್ದಿ ತಿಳಿದ ತಕ್ಷಣ ಓಡೋಡ್ ಬಂದೆ. ಹಾ, ನೀವು ಬರೋ ಮೊದಲು ಒಂದು ವಿಶೇಷವೇ ಘಟಿಸ್ತು. ಹೌದೇ? ಹಾ, ಸ್ವಾಮಿಗಳ ಪರಮ ಭಕ್ತೆ ಒಬ್ಳಿದ್ದಲ್ಲ, ಗೌರಜ್ಜಿ ಅಂತ. ಗೌರಜ್ಜಿ? ಹಾ, ಆ ಗೌರಜ್ಜಿ ಸ್ವಾಮಿಗಳ ದೇಹತ್ಯಾಗ ಆದಾಗ ಅಳ್ತಾ ಅಳ್ತಾ ಬಂದ್ಲು. ಸ್ವಾಮಿ ನನ್ನ ಕರ್ಕೊಳಪ್ಪ, ನನ್ನ ಕರ್ಕೊಳಪ್ಪ ಅಂತ ಅಳ್ತಾ ಅಳ್ತಾ ಬಂದವಳೆ. ಅಲ್ಲೇ ಆ ಗುಡಿಸಲಲ್ಲಿ ಮನಸ್ಸಿ ದೇಹದ ಆ ಪಾದದ ಹತ್ರನೇ ಬಿದ್ದು ಅದೇ ಕ್ಷಣದಲ್ಲಿ ಆಕೆ ಕೂಡ ದೇಹತ್ಯಾಗ. ಭಕ್ತರಿಗೆಲ್ಲ ತಳಮಳವೋ ತಳಮಳ, ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಹಿರಿಯರೆಲ್ಲ ಸೇರ್ಕೊಂಡು ಗುರುವಿಗಿಂತ ಭಕ್ತಿಗೆ ಹೆಚ್ಚಿನ ಸ್ಥಾನ, ಭಕ್ತೆಯ ಸಮಾಧಿ ಮೊದಲಾಗಬೇಕು, ಆಮೇಲೆ ಗುರುವಿನ ಸಮಾಧಿ ಅಂತ ತೀರ್ಮಾನ ಮಾಡಿದ್ರು. ಶಾಸ್ತ್ರಿಗಳೇ ಹೇಳಿ, ನಿಮ್ದು ಮತ್ತು ಸ್ವಾಮಿಗಳದು ಬಹಳ ವರ್ಷಗಳ ಪರಿಚಯ ಅಲ್ಲದೆ? ಸುಮಾರು ಎಷ್ಟು ವರ್ಷಗಳದು? 17-18 ವರ್ಷ. ಓಹೋ, 17-18 ವರ್ಷಗಳ ಪರಿಚಯ. ಅಲ್ಲ, ನೀವು ಬೆಳಗಿನ ಕಡೆಯವರು, ಅವರು ಚಿಕ್ಕಮಗಳೂರು ಕಡೆಯವರು ಅಲ್ಲ? ನಿಮ್ಮದು ಅವ್ರದ್ದು ಹೇಗೆ ಈ ಯೋಗ ಸಂಬಂಧ? ಹೇಳ್ತೀನಿ. 1949 ಅನ್ಸತ್ತೆ, ನಾನು ಅಧ್ಯಾಪನ ವೃತ್ತಿಯಲ್ಲಿದ್ದಾಗ ನನಗೆ ದೇವನೂರಿಗೆ ವರ್ಗ ಆಯ್ತು. ಓಹ್, ದೇವನೂರು ಗೊತ್ತಲ್ಲ ನಿಮ್ಗೆ? ಅಯ್ಯೋ, ಇದೇನು ಹೀಗೆ ಹೇಳ್ತೀರಾ? ಶ್ರೀ ವಧುವಿ ನಂಬ ಕಚಕೋರ ಕಂಪೊರೆಯೇ ಭಕ್ತಾವಳಿಯ ಹೃತ್ಕುಮುದ ಕೋರಕಂಬಿರಿಯೇ. ಬಹಳ ಸೊಗಸಾಗಿ ಹೇಳಿದೆ. ಹೌದು, ನಮ್ಮ ಜೈಮಿನಿ ಭಾರತದ ಕವಿ ಲಕ್ಷ್ಮೀಶನ ಗುರುದೇವನು. ಆ ದೇವನೂರಿನ ಪಕ್ಕದಲ್ಲಿ ಬೋಳನಹಳ್ಳಿ. ಬೋಳನಹಳ್ಳಿಯ ತಿಮ್ಮೇಗೌಡರ ಮನೆಯ ಒಂದು ಕೋಣೆ ನನ್ನ ಅರಮನೆ. ನಾನಾಯ್ತು, ನನ್ನ ಓದಾಯ್ತು ಅಂತ ಇದು ಬಿಟ್ಟಿದ್ದೆ. ತಿಮ್ಮೇಗೌಡರು ಬನ್ನಿ ಬನ್ನಿ ಬಾ ಬನ್ನಿ. ಏನೋ ಬುಕ್ ಓದ್ತಾ ಇರಂಗದೆ. ಹಾ ಹೌದು, ಈ ಪುಸ್ತಕದ ಬಗ್ಗೆ ಕೇಳಿದ್ರ ತಿಮ್ಮೇಗೌಡ್ರೆ? ಇದು ಕಾಂಜಿಂಗಾಡು ಅಂತ ಕೇರಳದಲ್ಲಿ ಒಂದು ಸ್ಥಳ, ಅಲ್ಲಿ ರಾಮದಾಸರ ಆಶ್ರಮ ಇದೆ. ಆಶ್ರಮದ ಪಬ್ಲಿಕೇಶನ್ ಇನ್ ದ ವಿಷನ್ ಆಫ್ ಗಾಡ್ ಅಂತ, ಸಾಧಕರಿಗೆ ಸಂಬಂಧಿಸಿದ್ದು. ಬಿಡಿ ಬಿಡಿ, ಸಾಧಕರ? ಹಾ, ಇಲ್ಲೂ ಒಬ್ರಿದ್ರು. ಹಾ, ಮನೆ ಒಳಗೆ ಕೂಡ ಹಾಕಿ ಈಗ ಜಡಿದ್ರು ಹಂಗಂಗೆ ಹಂಗಾಗೆ ಹೊರಗೆ ಬರೋರು ಅಂತೀವ್ನಿ. ಅವ್ರಿಗೆ ಮಕ್ಕಳಂದ್ರೆ ಬೋಕುಸಿ. ಹಾ, ಐಕ್ಳು ಎಷ್ಟು ಮಂದಿ ಇದ್ರು, ಬಾಳೆಹಣ್ಣು ತಿಂಡಿ ಜೇಬಿಂದ ಏನ್ಮೇಷ್ಟ್ರೆ ಜೇಬಿಂದ ಠಣ್ಣಂತ ಕೊಡೋರು ಅಂತೀವ್ನಿ. ಬಾಳೆಹಣ್ಣು ಸಕ್ಕರೆಯನ್ನ ಜೇಬಿಂದ ಠಣ್ಣಂತ ಕೊಟ್ಬಿಡೋರೆ. ಅಲ್ಲ ತಿಮ್ಮೇಗೌಡ್ರೆ, ನೀವ್ ಇದನ್ನೆಲ್ಲ ಖುದ್ದಾಗಿ ನೋಡಿದ್ದೀರಾ? ಕಂಡೀವ್ನಿ ಮೇಷ್ಟ್ರೆ. ಯಾಕೆಂದ್ರೆ ಇಂಥ ಕಟ್ಟು ಕತೆಗಳು ಊರಿಗೆ ನೂರಿರ್ತಾವೆ, ಪಟ್ಟ ಹಿಡಿದು ಕೇಳಿದ್ರೆ ಎಲ್ಲ ಅಂತೆ ಕಂತೆಗಳ ಬೊಂತೆ ಆಗಿರ್ತವೆ. ಅದಕ್ಕೆ ಕೇಳಿದೆ ನೋಡಿ. ನಾನೇ ಖುದ್ದಾಗ್ ನೋಡಿವ್ನಿ ಮೇಷ್ಟ್ರೆ. ನನ್ನ ಮದ್ವೆ ಟೈಮ್ನಾಗ ಬಂದಿದ್ರು, ಊರ್ ಮಂದಿಗೆಲ್ಲ ಹಣ್ಣು ತಿಂಡಿ ಜೇಬಿಂದ ತಕ್ಕೊಟ್ರು ಅಂತೀವ್ನಿ. ಜೇಬಿಂದ ತಕ್ಕೊಂಡ್ರೆ ತಿಮ್ಮೇಗೌಡ್ರೆ, ನೀವು ಎಷ್ಟು ವರ್ಷದ ಹಿಂದೆ ಅವ್ರು ನೋಡಿದ್ದು? ನಾನ್ ನೋಡಿ ಸುಮಾರು ಒಂದು 50 ವರ್ಷ ಆಗಿರ್ಬೇಕು. 50 ವರ್ಷನೇ? ಅವರ ಹೆಸರೇನಾದ್ರೂ ಗೊತ್ತಾ ತಿಮ್ಮೇಗೌಡ್ರೆ? ಮುಕುಂದೂರು ಸ್ವಾಮಿಗಳು ಅಂತ ಜನ ಕರೀತಾರೆ. ಮುಕುಂದೂರು ಸ್ವಾಮಿ ಅಂದ್ರೆ ಅವರು ಮುಕುಂದೂರಲ್ಲಿದ್ದಾರ? ಸ್ವಾಮಿಗಳು ಅವರಂತೆ, ಆದ್ರೆ ಮುಕುಂದೂರು ಬಿಟ್ಟವರಂತೆ. ಸ್ವಾಮಿ ಇದಾರಂತ? ನಾನೇ ಕೇಳಲೇ ಇಲ್ಲ, ಅವ್ರ ಮುಂದೆ ನಾನು ಅವ್ರ ಹಿಂದೆ. ಹೀಗೆ ನಾವು ಒಂದು ಸುಮಾರು 1 ಕಿಲೋಮೀಟರ್ ದೂರ ಹೋಗಿರಬಹುದು. ಅಷ್ಟರಲ್ಲಿ ನಮ್ಮ ಪ್ರಯಾಣ ಕಬ್ಳಿ ಹಳ್ಳ ಮುಟ್ತು. ಕಬ್ಳಿ ಹಳ್ಳ ಅಂದ್ರೆ ಅದೊಂದು ಸುಂದರವಾದ ಜಾಗ.
ಕಲ್ಲು ಬಂಡೆಗಳ ನಡುವೆ ಜುಡು ಜುಡು ಹರಿಯೋ ನೀರು, ಸುತ್ತಲೂ ಭತ್ತದ ಗದ್ದೆಗಳು, ಕಾಡು ಮೇಡು, ನಿಸರ್ಗದ ಜೊತೆ ತಲ್ಲೀನರಾಗಿ ಮಾತಾಡ್ತಾ ಇದ್ರು. ಏನು ಸೊಗಸು, ಏನು ಸೊಗಸು! ಅರೇ ಅರೇ, ಅವ ಎಂತ ಬಣ್ಣ ಬಳ್ಕೊಂಡವನೆ! ಅರ್ಜೆಂಟ್ ಆಗೆಲ್ಲೋ ಹೊಂಟವನೆ! ಈಗಿದ್ದ ಬಣ್ಣ ಇನ್ನೊಂದು ಗಳಿಗೆಗಿಲ್ಲ, ಈಗಿದ್ದ ಆಕಾರ ಇನ್ನೊಂದು ಗಳಿಗೆಗಿಲ್ಲ. ಹಿಂಗೆ ಅಲ್ವೇ ಲೋಕ! ಆಕಾಶದಲ್ಲಿ ಇನ್ನೇನಿರುತ್ತೆ ಅಲ್ಲ, ಮತ್ತೆ ಅವನು ಇವನು ಅಂತ ಇದ್ರು. ಹಾ, ಅವ್ರ ಭಾಷೆನೇ ಹಾಗೆ. ಅವ್ರ ಭಾಷೆನಲ್ಲಿ ನಾನು ನೀನು ಇಲ್ಲ, ಅದು ಇದು ಇಲ್ಲ, ಏನಿದ್ರು ಅವನು ಇವನು, ಅವನು ಇವನು, ಅವನು ಇವನು. ತಮಾಸೆ, ನೀರು ಅದ್ರ ಪಾಡಿಗೆ ಹರಿದು ಹೋಯ್ತಾ ಇದೆ. ಅಷ್ಟೊಂದು ಗುಳ್ಳೆಗಳು ಬಂದು ಹೋಯ್ತಾ ಇದ್ದಾವೆ. ಒಂದು ಇಲ್ಲ ಇಲ್ಲಿ ಹುಟ್ಟಿದ್ಯಾಕೆ, ಒಳ್ಳಿ ಗಂಟ ಓದ್ಯಾಕೆ, ಒಂದು ಇಲ್ದಂಗ ಓದ್ದೆ. ಕೌತುಕ 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 ಒಂದ್ರ ಕೌತುಕ ಇಲ್ಲ ಅಂದ್ರೆ ಇಲ್ಲ. ಹೀಗೆ ಹೀಗೆ ಕಂಡದನ್ನೆಲ್ಲ ಮಾತನಾಡಿಸ್ತಾ, ಒಂದೊಂದರಲ್ಲೂ ಜೀವ ಚೈತನ್ಯವನ್ನ ಗುರುತಿಸ್ತಾ, ಸಂಜೆ ಹೊತ್ತಿಗೆ ನಾವು ಹಳ್ಳಿ ಹನುಮಪ್ಪನ ಗುಡಿ ಸೇರಿದ್ವಿ. ಅಲ್ಲಿ ಸ್ವಾಮಿಗಳು ಹಾಡ್ಲಿಕ್ಕೆ ಶುರು ಮಾಡುದು ಗೊತ್ತಾಯ್ತು ಬಿಡ್ತೆ. ಅದೇ ಬಂ 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 ಬಜರಂಗ ಬಲಿ, ಬಂ 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 ಬಜರಂಗ ಬಲಿ, ಭಜನೆ ಮಾಡ್ತಾ ಅಭ್ಯಾಸ ಇಟ್ಕೊಂಡಿದ್ರು ಅಂತ ಕಾಣುತ್ತೆ. ಇಲ್ಲ ಇಲ್ಲ, ನಮಗೆ ಕಾಣಿಸೋದೇ ಹಾಗೆ, ಅಥವಾ ನಾವು ಅದನ್ನ ಭಜನೆ ಅಂತ ಬ್ರ್ಯಾಂಡ್ ಮಾಡ್ಬಿಡ್ತೇವೆ. ಸ್ವಾಮಿಗಳಿಗೆ ಅಂತ ರಿವಾಜ್ ಏನ್ ಇರ್ಲಿಲ್ಲ. ಅವರು ಅವ್ರ ಪಾಡಿಗೆ ಅವರು ಆಗಾಗ ತತ್ವ ಪದಗಳನ್ನ ಹಾಡ್ಕೊಳ್ಳೋರು. ಸಾಲಾಗಿ ಕೋಣೆ ಕೋಣೆಯ ಹೊಗಿಸಿ, ತಾಲು ಚಕ್ರದ ಮೇಲಣಾಲಯದೊಳಗಿ ನೀಲದ್ವರದೊಳೆಡೆಯಾಡುವಗೆ, ನೀಲದ್ವರದೊಳೆಡೆಯಾಡುವಗೆ ಎಡೆಯಾಡುವಗೆ. ಹನುಮಪ್ಪ, ನಿಂಗ್ ಊರೂರಾಗು ಗುಡಿ, ಊರೂರಾಗು ಪೂಜೆ, ಇನ್ನು ಮೂಗು ಮೂಗಿ ನಟ್ಟಿಗಿದ್ದು ಬಸಂತ ಆಗಿದ್ದಿದ್ರೆ ಅದು ಏನ್ ಮರೀತಿದ್ಯೋ. ಹಾಕ್ತೀನಿ ನೋಡೊಂದು ಕೊಯ್ ಬಾರೆ ಮ್ಯಾಲ ಎತ್ಕೊಂಡಿದ್ಯಪ್ಪ. ಎಷ್ಟಂದ್ರು ನೀ ಪುಣ್ಯವಂತನಪ್ಪ, ಅಷ್ಟ ಸಿದ್ಧಿ ಪಡೆದು ಒಂದಿಷ್ಟು ಜಂಪ ಇಲ್ಲ, ಒಂದಿಷ್ಟು ಗರ್ವ ಇಲ್ಲ ಅಪ್ಪ. ಗರ್ವ ಇಲ್ಲ, ನಮ್ಮನ್ನು ಹಂಗೆ ಇರಂಗ್ ಮಾಡಪ್ಪ ನಮ್ಮಪ್ಪ. ಅರಕೆರೆ ಕಾಮೇನಹಳ್ಳಿ ಮಾರ್ಗವಾಗಿ ನಮ್ಮ ಪ್ರಯಾಣ ಮುಂದುವರಿದೆ. ಅಷ್ಟರಲ್ಲಿ ತಿಳಿದು ಬಿಡಿ,
ಅಷ್ಟರಲ್ಲಿ ಒಂದು ಹಳ್ಳ ಸಿಕ್ತು. ಸ್ವಾಮಿಗಳು ಅದ್ರ ಜೊತೆ ಜುಗಲ್ ಬಂದು ಶುರು ಮಾಡಿದ್ರು. ಅಲ್ಲೊಂದು ತತ್ವ ಪದ ಕಚೇರಿ, ಒಂದು ಚೋಟ ಖ್ಯಾಲು. ಚೋಟ ಖ್ಯಾಲಲ್ಲ, ಬಡ ಬಡ ಖ್ಯಾಲೆ ಇರ್ತಾ ಇತ್ತು ಅಲ್ಲಿ. ಓಹೋ, ಅದು ಮಾರಗೊಂಡನ ಹಳ್ಳಿ. ಆಡು ಭಾಷೆಯ ಮೋಡಿಯಲ್ಲಿ ಅದು ಮಾರ್ಗಾನಳ್ಳಿ ಅಂತ ಆಗಿದೆ. ಅಲ್ಲಿ ಆಗ್ಲೇ ಸರಿ ರಾತ್ರಿ ಆಗ್ತಾ ಇತ್ತು. ಸುತ್ತಲೂ ಸುರಿಯುತ್ತಿದ್ದ ಬೆಳದಿಂಗಳು ಅಲ್ಲಿದ್ದ ತೆಂಗಿನ ಗರಿಗಳಿಗೆ ಬೆಣ್ಣೆ ಹಚ್ತಾ ಇದ್ವು. ನಾನು ಇಲ್ಲಿ ನಿಂತಿದ್ದೆ. ಸ್ವಾಮಿಗಳು ತೋಟದ ತಗ್ಗಿನಲ್ಲಿರೋ ಗುಡಿಸ್ ನೋಡಿಸ್ತು. ಸಮ ಪ್ರಮಾಣದಲ್ಲಿ ಉಬ್ಬು ತಗ್ಗು ಕೂಡ ಕಾಣಿಸ್ತಾ ಇತ್ತು. ಏನಪ್ಪ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಸ್ವಾಮಿಗಳು, ಅವರನ್ನೇ ನೋಡ್ತೀಯ, ಅವರೆಲ್ಲ ನಮ್ ಬಂಧುಗಳು, ಕೊಂಚ ಮುಂದಾಗಿ ಬಂದು ಮಲಗವ್ರೆ. ನಾಡು ಎಲ್ಲವೂ ಬಂದನ್ನು ಮಲಗೋರೆ. ಇದು ನೀವಿರೋ ಜಗನ ಹಂಗನ್ಬಾರ್ದು ಮಗ. ಇದು ಶಿವ ಮಸಾಣದಾಗೆ ಇರ್ತಾನಂತೆ. ಇದನ್ನ ರುದ್ರಭೂಮಿ ಅಂತಾರೆ. ಖಂಡಗಾದ್ರೆ ಶಿವ ನೋಡು ಮಗ, ಕೆಲವು ಮಂದಿ ತಮ್ಮ ಮಕ್ಕಳಿಗೆ ಅದು ಬ್ಯಾಡ ಇದು ಬ್ಯಾಡ ಅಂತ ಶಿವರುದ್ರ ಅಂತ ಹೆಸರಿಟ್ಟು ಹೊಟ್ಟೆಲಿ ರುದ್ರ ಕುಳಿತವ್ರೆ. ಸಮಾಧಿಗಳು ಶಿವ ಶಿವ ಕುಳಿ ಬಂತವ್ರೆ. ಇದು ಇದು ನೀನಿರೋ ಜಗನ. ಇಡೀ ಪ್ರಪಂಚಾನೇ ಶಿವ ವಾಸ ಮಾಡೋ ಜಾಗ ಕಂಡ್ಲ, ನನ್ನ ಜಾಗ ಎಲ್ಲೈತ್ರೆ ಅಹಂಕಾರ ಅಹಂಕಾರ. ಸ್ವಾಮಿ, ಇದು ನಿಮ್ಮ ಆಶ್ರಮನ ಅಂತ ಕೇಳಿದೆ. ಆಶ್ರಮನೋ ಈ ಶ್ರಮಾನ ಮಗ, ಈ ಶರೀರ ಬೀಳೋ ಗಂಟ ತಲಿ ಮ್ಯಾಲ ಮಾಡ್ಬೇಕು. ಮ್ಯಾಲ ಮಾಡ್ಬೇಕು ತಲಿ ಮ್ಯಾಲ ಮಾಡ್ಬೇಕು. ಈ ಶರೀರ ಬೀಳೋ ಗಂಟ ತಲಿ ಮ್ಯಾಲ ಮಾಡ್ಬೇಕು. ಮ್ಯಾಲ ಮಾಡ್ಬೇಕು ತಲಿ ಮ್ಯಾಲೆ ಮಾಡ್ಬೇಕು ತಲಿ ಮ್ಯಾಲೆ ಮಾಡ್ಬೇಕು. ಅದಕ್ಕೆ ಔಷಧಿಕ್ಕು ಅಂತ ಹೆಸರ್ಬೇಕು. ಕರ್ಕ ಕರ್ಕ ಗುಡಿಸಲು ಅನ್ನೋ ಹಟ್ಟಿ ಅನ್ನೋ ಮಂದ್ರ ಅನ್ನೋ ಮನಿಯನ್ನು ಅರಮನಿಯನ್ನು ತಿನ್ನು ಮಗ, ಶಿವ ಮೂಡಿ ಬರ್ತವನೇ ತಿನ್ನು. ಎಲ್ಲ ನಂಗೆ ಕೊಟ್ಬಿಟ್ರಲ್ಲ ನಿಮ್ಗೆ. ಅವನು ಅವನು ಕಾಯ್ತಾ ಅವನೇ ಅವನು ಅವನೇ ಕಾಯ್ತಾ ಅವನೇ. ಮಗ ನೀ ಮೇಷ್ಟ್ ಯೋಚನೆ ಮಾಡಿ, ಸತ್ತವನು ಸುಟ್ಟೇನೆ ಸಮಾಧಿ ಅಂತಾರಲ್ಲ ಜನ, ಸತ್ತ ಮ್ಯಾಕೆ ಅಂತ ಸಮಾಧಿ? ಸಮಾಧಿ ಏನಿದ್ರು ಇದ್ದಾಗಲೇ ಅಂಗೆ ಸಮಾಧಿ ಆದ್ರೆ ಅಂಗೆ ಸಮಾಧಿ ಆದ್ರೆ ಅದೇ ಶಿವ. ಶರೀರಾನೇ ಮಸಾಣ, ಅಂತ ಮಸಾಣದಾಗೆ ಶಿವ ಇದ್ದಾನೆ ಅಂದ್ರೆ ಆ ಮಾತು ಆ ಮಾತು ಸೈ ನೋಡಪ್ಪ. ರಾತ್ರಿ ಬಹಳ ಆದಾಂಗದಲ್ಲ ಮಗ, ನೀ ಮಲಕ ಎಲ್ಲ ಉಳ್ತೀಯ? ನಾನು ಇಲ್ಲೇ ಮಲಗ್ತೀನಿ ಸ್ವಾಮಿ. ಎಲ್ಲಿ? ಇಲ್ಲೇ ಮಲಗ್ತೀನಿ. ಮಸಾಣದಾಗೆ ಸಮಾಧಿ ಆಯ್ತೀಯ? ಇಲ್ಲ, ಮಲಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಹಿಂದೆ. ನೀವು? ಇವನು ಒಳಕ್ಕೆ ಹೋಯ್ತಾನೆ. ಒಳಕ್ಕೆ? ಇವನು ಒಳಕ್ಕೆ ಹೋಯ್ತಾನೆ. ಅಲ್ಲ
ಪ್ರಾಪ್ತಿ ಆಯ್ತು ಅಂತ ಕಾಣುತ್ತೆ. ಅಲ್ಲ, ಆ ಸಮಾಧಿಗಳ ಮಧ್ಯ ಗೋರಿಗಳ ಮಧ್ಯ ಮಲಗೋದಕ್ಕೆ ನಿಮಗೆ ಭಯ ಆಗ್ಲಿಲ್ವೇ? ಭಯಾನೇ ಸ್ವಾಮಿಗಳು, ಶರೀರನೇ ಒಂದು ಸ್ಮಶಾನ ಅಂದಿದ್ದಕ್ಕೂ ಏನು ಮಲಗಲಿಕ್ಕೆ ಮಕ್ಕಳಾದವ ಲಿಟ್ರಲಿ ನಾನು ನಿದ್ರಾ ಸಮಾಧಿಗೆ ಹೋಗ್ಬಿಟ್ಟೆ, ನಿದ್ರಾ ಸಮಾಧಿಗೆ ಹೋಗ್ಬಿಟ್ಟೆ ನೋಡಿ. ನಾನು ಎದ್ದು ಹೇಳೋಷ್ಟೊತ್ತಿಗೆ ಸ್ವಾಮಿಗಳು ತೋಟದ ಗಿಡಗಳಿಗೆ ನೀರ್ ಹಾಕ್ತಾ ಇದ್ರು. ಆಗ ನನಗೆ ನಿಜವಾಗಿ ಎಚ್ಚರ ಆಯ್ತು. ಬೆಳಗ್ಗಿತ್ತಿ ಒಂದೇ ಒಂದು ಹೂ ಕೊಡವ್ವ, ಒಂದೇ ಒಂದು. ಇದು ಶಿವನ ಪೂಜೆಗವ್ವ, ಶಿವನ ಪೂಜೆಗೆ. ಶಿವನ ಪೂಜೆಗೆ ಮುಡಿ ಉಟ್ಕೊಂಡು ಹೊಸ ಗಡಿಗೆಯಲ್ಲಿ ಹಳ್ಳದಿಂದ ನೀರು ತರಬೇಕು ಅಂತಾರೆ. ಯಾವ ಮಡಿ, ಯಾವ ಮೈಲಿಗೆ? ಒಂದು ಸಲ ನೆಲ ಮುಟ್ಟಿದ ಮ್ಯಾಲ ಮುಗೀತಪ್ಪ. ನಿಂಗ್ ಯಾವ ಮಡಿ ಮೈಲಿ? ಕೆಲವು ಮಂದಿ ದಿನಕ್ಕೆ 5 ಸಲ ಸ್ನಾನ ಮಾಡಿ ಮಡಿ ಆಯ್ತಾರಂತೆ, ಅಷ್ಟು ಸಲ ಯಾಕೆ ಮೈಲಿಗೆ ಆಯ್ತಾರೆ ಅಂತ. ಈ ಮಂದಿ ಆಡೋ ಮಾತು ಮಾಡೋ ನಾಟಕ ಒಂದಕ್ಕೊಂದು ಹೊಂದಿಕೆನೇ ಇಲ್ಲ. ಮಡಿ ಮಡಿ ಹೀಗೆ 19 ವರ್ಷ ನೀವು ಸ್ವಾಮಿಗಳ ಜೊತೆನೆ ಸುತ್ತಾಡ್ತಾ ಇದ್ದು ಬಿಟ್ರಲ್ಲ, ನಿಮ್ ಶಾಲೆ ಕೆಲಸ ಎಲ್ಲ ಗೋತಾನ? ನನ್ನ ಪ್ರಥಮ ಆದ್ಯತೆ ಗಾಯಕ. ಅದರಲ್ಲೂ ಈ ಅಧ್ಯಾಪನ ವೃತ್ತಿ ಕೂಡ ಸಂತಸ ಇದೆ ನೋಡಿ, ಅದಕ್ಕೆ ಹೋಲ್ಕೇನೆ ಇಲ್ಲ. ಐ ಸಿಂಪ್ಲಿ ಲವ್ ದಿಸ್ ಪ್ರೊಫೆಷನ್. ನಮಗೆ ನಮ್ಮದೇ ಆದ ವೀಕೆಂಡ್ಸ್ ಇರುತ್ತಲ್ಲ, ಶನಿವಾರ ಭಾನುವಾರ, ಅದರಲ್ಲೇ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ವಿ. ಸರಿ ಸರಿ, ಗೊತ್ತಾಯ್ತು ಬಿಡಿ. ಅಂದ್ರೆ ಅರ್ಧ ಶನಿವಾರ ಒಂದು ಭಾನುವಾರದ ರಜಾ ದಿನ ಕೂಡ ಸ್ವಾಮಿಗಳಿಗೆ ಅಂತ ಮೀಸಲಾತಿ ವಿಭಾಗದಲ್ಲಿ ಇಟ್ಟಿದ್ರಿ. ಕರೆಕ್ಟ್ ಆಗಿ ಹೇಳಿದ್ರಿ. ಇಂಥದೇ ಒಂದು ವೀಕೆಂಡ್ ಅಲ್ಲಿ ನಮ್ಮ ಸವಾರಿ ಹೇಮಗಿರಿ ಹೊರಟಿತ್ತು. ಹೇಮಗಿರಿ? ಅದೇ ನಿಮ್ ಮೇಷ್ಟ್ರಗಿರಿಗಿಂತ ದೊಡ್ಡದ? ಹೇಳ್ತೀನಿ, ಹೇಮಗಿರಿ ಅಂದ್ರೆ ಕಡೂರು ಬಾಣಾವರ ಮೈನ್ ರೋಡಿನಿಂದ ಒಳಕ್ಕೆ ಸ್ವಲ್ಪ ಎತ್ತರದ ಬೆಟ್ಟ. ಅಲ್ಲಿ ಮುಂಚೆ ಬೇಲೂರಿನಲ್ಲಿ ಇದ್ದಂತಹ ಶಿಲೆಗಳು ಇದ್ದದ್ದೆ ಅಲ್ಲಿ ಯಾರೋ ನಿಧಿ ಆಸೆಯಿಂದ ಎಲ್ಲ ಗುಡಿ ಮೇಲೆ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಮೇಲೆ ಹತ್ತಲಿಕ್ಕೆ ಸುಮಾರು 300 ಮೆಟ್ಲು ಇದೆ, ಮತ್ತೆ ಅಲ್ಲಿ ಒಂದು ಶಿವಲಿಂಗ ಇದೆ, ಗುಹೆ ಇದೆ. ಸ್ವಾಮಿಗಳಂತೂ ಯಾವಾಗ ಅಂದ್ರೆ ಅವಾಗ ಬರ್ತಾ ಇದ್ರು, ಎಲ್ಲಂದ್ರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ನೋಡಿ. ಆಶ್ಚರ್ಯ ಅಲ್ಲ, ಸ್ವಾಮಿಗಳ ವಯಸ್ಸು 100 ದಾಟಿತ್ತು ಅಂತ ಹೇಳ್ತೀರಿ, ಈಗ ಯಾವಾಗ ಅಂದ್ರೆ ಅವಾಗ ಬಂದು ನಿಮ್ಮನ್ನ ನಡ್ಕೊಂಡೇ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರಲ್ಲ, ಅವ್ರು ಆಯಾಸ ಆಗ್ತಾ ಇರ್ಲಿಲ್ವಾ? ಆಯಾಸನೇ ಹೇಳ್ತೀನಿ ಕೇಳಿ. ಆಯ್ತಾ, ಡಿಸೈಡ್ ಮಾಡಿದ್ವಾ ನಾವು ಕಡೂರು ಬಾಣಾವರ ಮೆಟ್ಟಲಿನ ಮೊದಲ ಮೆಟ್ಟಲಿನಲ್ಲಿ ನಾನು ಸ್ವಾಮಿಗಳು ನಿಂತ್ಕೊಳ್ತೀನಿ. ಮೇಲೆ ಹತ್ತಲಿಕ್ಕೆ
ಎಷ್ಟು ಮೆಟ್ಲಿದೆ ಗೊತ್ತಾ? ಮ್ಯಾಲ್ ಮುಟ್ಲಿಕ್ಕೆ ಎಷ್ಟು ಮೆಟ್ಲಿದಾವೋ 300 ಮೆಟ್ಲಿದೆ ಸ್ವಾಮಿ. ಓ ಇರ್ಲಿ ಬಿಡು, ಇರ್ಲಿ ಬಿಡು ಹೇಳಿದ್ರು. ಈಗ ಒಂದ್ ಪಂದ್ಯ, ಈ ಗುಹೆ ಒಳಗ ಒಕ್ಕ ನೋಡ್ಬೇಕು ಅಂದ್ರೆ ನಾ ಮುಂದು ನೀ ಮುಂದು ಒಂದ್ ಪಂದ್ಯ ಕಟ್ಲೇಬೇಕು. ಅದೇನ್ ಪಂದ್ಯ? ಯೋಳ್ದು ಓಡಿ ಹೋಗ್ಬಿಡೋಣ. ಪಂದ್ಯ ಈ ಮೊದಲ ಮೆಟ್ಟಲಿನಿಂದ ಪ್ರಾರಂಭಿಸಿ ಎಲ್ಲೂ ನಿಲ್ಲದೆ ಯಾರು 300 ಮೆಟ್ಲಿನ ಮೊದಲು ಹತ್ತಿ ಆ ಶಿವಲಿಂಗದ ಮುಂದೆ ಇರೋ ಗಂಟೆನ ಬಾರಿಸ್ತಾರೋ ಅವರು ಗೆದ್ದ ಹಾಗೆ. ಇದು ಪಂದ್ಯ ಸವಾಲ. ಸವಾಲ ಮಾತು ಹೆಚ್ಚು ಕಮ್ಮಿ ಮಾಡಂಗಿಲ್ಲ. ಪಂದ್ಯ ಶುರು ಆಗಕ್ ಮುಂಚೆ ಒಂದ್ ಮಂತ್ರ ಇದೆ. ಇದಕ್ಕೆ ಮಂತ್ರ ಬೇರೆ ಇದೆಯಾ ಮಗ? ಓದಿ ಅವ್ನು ಹೇಳ್ಕೊಳ. ಏನಂದ್ರೆ ಹೇಳ್ತೀನಿ, ಒನ್ ಟೂ ತ್ರೀ ಗೋ ಅಂತೀನಿ. ಹೇಳಿ ರೆಡಿ? ಇನ್ನೊಂದಪ್ಪ ಹೇಳ ಮಗ. ರೆಡಿ? ಒನ್ ಟೂ ತ್ರೀ ಗೋ. ಆ ಕಡಿ ಈಗೆಂತ ಹೇಳ್ತೀನಿ ನೀನು? ಒನ್ ಟೂ ತ್ರೀ ಗೋ. ಹಂಗಂದ್ರೆ ಗೋ 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 ಸುತ್ತಮುತ್ತ ಈ ಪಾಟಿ ಚಂದ ಸುರ್ಕಂಡದೆ
ನೀನೇ ನಾವು ಉಯ್ ಅಂತ ಉಯ್ಕೊಳ್ತೀಯ ನಡ್ಕ ಹೋಗಣ. ನೀರ ಇಲ್ಲಿ ಯಾವ ಕೆರೆ ಕುಂಟಿ ಬಾವಿ ಐತಲ ಈ ಗುಡ್ಡದಾಗ ಎಳ್ನೀರ್ ಆಗ್ಬೋದ? ನೀರ ಇಲ್ಲ ಎಳ್ನೀರಂತೆ. ಇಲ್ಲಪ್ಪ ಕಲ್ಲಪ್ಪ ನಿಂತವನಲ್ಲ ಕೇಳ ಅಪ್ಪ ಹೈರಾಣ ಆಗವ್ರೆ ಯಾಕೆ ಒಂದು ಎಳ್ನೀರ್ ಕೊಡಪ್ಪ ಅಪ್ಪ ನನ್ನಪ್ಪ ಒಂದ್ ಎಳ್ನೀರ್ ಕೊಡಪ್ಪ. ನಾ ಏನ್ ಕಮ್ಮಿ ಅಂತ ಅಂತ ಎಗರಿ ನಿಂತವನಲ್ಲ ತಲಿ ಮೇಲೆ ಓಡ್ ಬೇರೆ. ಮಗ ನೋಡ್ ಮಗ ಆ ಬೆಟ್ಟದವನು ಏನ್ ಪಸಂದ್ ಕಾಣ್ತವನೆ ನೋಡಲ್ಲಿ. ಏನು ಕಾಣಿಸ್ತಾ ಇಲ್ಲ ನನಗೆ, ಹೊಟ್ಟೆಲಿ ಬೆಂಕಿ ಹಾಕಿರೋ ತರ ಹಸುವು. ಒಂದ್ಯಾ ಕಟ್ಟದೋ ನೀನು ಖಾಲಿ ಕೈಲಿ ಕುಂತ್ಕೊಂಡು ಹಸಿವಾಯ್ತದೆ ಅಂದ್ರೆ ತಂದಿಕ್ಕೋರ್ ಯಾರು? ಮೊದಲೇ ತರ್ಬೇಕಿತ್ತ ಮಗ. ಹೀಗಿರುತ್ತೆ ಹೀಗಾಗುತ್ತೆ ಅಂದ್ರೆ ತಂದ್ಬೋದಾಗಿತ್ತು. ಅಂದ್ರೆ ಯಾರನ್ ತಂದಿಟ್ಬಿಟ್ರು ತಿಂದು ಬಿಡ್ತೀಯ? ತಂದಿಟ್ ಮೇಲಿನ ಮಾತದು. ಏನ್ ಮಾಡೋಣ ಯಾರೋ ಬಂದಂಗಾತು. ಬಾಳೆ ಗಿಡ ಇಲ್ಲ, ಇದೆಲ್ಲ ಯಾಕೆ ಅನ್ಕೊಂಡ್ರು ಸ್ವಾಮಿ? ನಾವು ಬರೋ ಮುಂದ ಅವ ಬಂದಿದ್ನಲ್ಲ ಅವ ಕೊಟ್ಟ
ಅವ ಅವ ಯಾರು? ನಾನ್ ನೋಡ್ಲಿಲ್ಲ. ಓಹೋ, ನೀನ್ ನೋಡ್ಲಿಲ್ಲ ಅಂದ್ರೆ ಅವ ಬರ್ಲೇ ಇಲ್ಲ. ನೀನ್ ನೋಡ್ಲಿಲ್ಲ ಅಂದ್ರೆ ಅವ ಇರ್ಲೇ ಇಲ್ಲ. ಹೇಗೆ ಬಂತು ಸ್ವಾಮಿ, ಹೇಗೆ ಬಂತು ಮಗ ಈ ಬೆಟ್ಟ? ಹೆಂಗ್ ಬಂತು? ಯಾವಾಗ ಬಂತು? ಯಾರು ತಂದಿಟ್ರು? ಆ ಮ್ಯಾಲ ಇತ್ತಲ್ಲ ಗುಹೆ, ಅದು ಯಾವಾಗ ಬಂತು? ಯಾರು ತಂದಿಟ್ರು? ಅಲ್ಲ, ನೀ ತಿಂದಿಯಲ್ಲ ಈ ಬಾಳೆಹಣ್ಣು, ಅದ್ರ ಒಳಕ್ಕೆ ರುಚಿ ಹೆಂಗ್ ಬಂತು? ಮಗ ನೀ ಕುಡ್ದಿಯಲ್ಲ ಎಳ್ನೀರು, ಆ ನೀರು ಇದ್ರ ಒಳಕ್ಕೆ ಹೆಂಗ್ ಹೋಯ್ತು? ಹೇಳಂಗಿಲ್ಲ ಕೇಳಂಗಿಲ್ಲ, ಹೇಳಂಗಿಲ್ಲ ಕೇಳಂಗಿಲ್ಲ. ಕೌತುಕ ಇದೆಲ್ಲ ಕೌತುಕ ಅಂದ್ರೆ ಎಳ್ನೀರು ಬಾಳೆಹಣ್ಣು ಕೌತುಕನೇ. ಎಲ್ಲ ರೂಪವು ತಾನಂತೆ, ಎಲ್ಲ ರೂಪವು ತಾನಂತೆ, ಶಿವ ಎಲ್ಲೆಲ್ಲೂ ತುಂಬಿದಾನಂತೆ, ತುಂಬಿದಾನಂತೆ, ಶಿವ ಎಲ್ಲೆಲ್ಲೂ ತುಂಬಿದಾನಂತೆ, ಎಲ್ಲೆಲ್ಲೂ ತುಂಬಿದಾನಂತೆ. ಕಾಣಲಾಗದ ಕಣ್ಣಿಗೆ ಕಲ್ಲಂತೆ, ಕಣ್ಣಿಗೆ ಕಲ್ಲಂತೆ, ಕಾಣಲಾಗದ ಕಣ್ಣಿಗೆ ಕೊಲ್ಲಂತೆ, ಕಲ್ಲಂತೆ, ಅವನಿಲ್ಲಂತೆ, 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 ಅವನಿಲ್ಲಂತೆ. ಬರೀ ನೂರ್ ಮೆಟ್ಲದಾವ, ನಡಿಯೋ ಹೋಗಣ. ಅಯ್ಯಪ್ಪ ಬೇಡ, ಇನ್ನ ಮೂರ್ ಇರ್ಲಿ ನೂರ್ ಇರ್ಲಿ, ನೀವಾಗಿದ್ದಾಗೆ ನಡೀವಿ ಹೋಗೋಣ. ಹಂಗಂತೀಯ? ಮೇಷ್ಟ್ರು ಹೆಂಗ್ ಹೇಳ್ತಾರೆ ಹಂಗೆ ಶಾಸ್ತ್ರಿಗಳು ಸ್ವಾಮಿಗಳ ಜೊತೆ ಓಡಾಡ್ತಾ ಓಡಾಡ್ತಾ ಅನೇಕ ಅನುಭವಗಳನ್ನ ಪಡ್ಕೊಂಡ್ರು, ಅನೇಕ ವಿಷಯಗಳನ್ನು ತಿಳ್ಕೊಂಡ್ರು. ಅರಸೀಕೆರೆಯಿಂದ ಬಾಣಾವರಕ್ಕೆ ಹಾಕಿರೋ ರೈಲು ಮಾರ್ಗಕ್ಕೆ ಸ್ವಾಮಿಗಳೇ ಮಣ್ಣು ಹೊತ್ತಿದ್ರಂತೆ. ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಅಲ್ಲಿ ಕೂಲಿ ಮಾಡಿದ್ದೆ ಅನ್ನೋ ವಿಷಯ ಕೂಡ ಅವ್ರಿಗೆ ಹೇಳದ್ರಂತೆ. ಬೆಳಗಿನ ಕೃಷ್ಣ ಶಾಸ್ತ್ರಿಗಳು ದೇವನೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಒಂದು ಕನ್ನಡ ಸಂಘ ಅಂತ ಇತ್ತು. ಬಹಳ ವ್ಯವಸ್ಥಿತವಾಗಿ ನಾಡು ನುಡಿಯ ಬಗ್ಗೆ ಕೆಲಸ ಮಾಡ್ತಾ ಇತ್ತು. ಅಲ್ಲಿಗೆ ಬರ್ತಿದ್ದವರಾದರೂ ಎಂತೆಂಥವ್ರು, ಡಿ ವಿ ಜಿ, ಮಾಸ್ತಿ, ವಿ ಸಿ, ರಾಜರತ್ನಂ, ಇಂಥ ಮಹನೀಯರು. ಆ ವರ್ಷ ಗೀತಾ ಜಯಂತಿ ಆಚರಿಸಬೇಕು ಅಂತ ತೀರ್ಮಾನ ಆಯಿತು. ಅದಕ್ಕೆ ಸ್ಥಳೀಯರೇ ಆದಂಥ ಮತ್ತು ಬಹಳ ದೊಡ್ಡ ವಿದ್ವಾಂಸರಾದಂಥ, ಗೀತೆಯನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಆದಂಥ ದೊಡ್ಡ ಮನೆ ರಾಘವ ಅಯ್ಯಂಗಾರ್ಯರನ್ನ ಉಪನ್ಯಾಸಕ್ಕೆ ಕರಿಬೇಕು ಅಂತ ತೀರ್ಮಾನ ಆಯಿತು. ಆದರೆ ರಾಘವ ಅಯ್ಯಂಗಾರ್ಯರ ಸುತ್ತ ಒಂದು ಪಿಶಾಚ ಕೂಟ ಇತ್ತು. ಅವರಿಗೆ ಈ ಮೇಷ್ಟ್ರು ಆ ಬೈರಾಗಿ ಜೊತೆ ಸುತ್ತ ಇದ್ದಿದ್ದು ಇಷ್ಟ ಆಗ್ತಾ ಇರಲಿಲ್ಲ. ಸಮಯ ನೋಡಿ ಅವರಿಬ್ಬರನ್ನು ಹದ ಹಾಕಬೇಕು ಅಂತ ಅವರೆಲ್ಲ ಸೇರಿ ಕಾಯ್ತಾ ಇದ್ರು. Oh, my God.
ಅಲ್ನೋಡ್ರಿ ಎಲ್ರಿ ಮೆತ್ತಿಗೆ ಮೆತ್ತಿಗೆ ಅಲ್ಲಿ ಅಲ್ಲಿ ಯಾರೋ ಇದು ಹೋಗ್ತಾ ಇದ್ದ ಕಾಣ್ತಾ ಇದ್ದೆ. ಒಂದು ಬಿಳಿ ಪಂಚೆ, ಇನ್ನೊಂದು ಕಾವಿಶಲ್ಯ. ಆ ಸನ್ಯಾಸಿನ ಯಾರೋ ದೊಡ್ಡ ಮನುಷ್ಯ ಅನ್ಕೊಂಡೆ ಅಂದ್ರೆ ಮುಕುಂದ್ರ ಬೆಟ್ಟ ಸ್ವಾಮಿನ. ಆ ಅಪ್ಪನಿಗೆ 100-150 ಆಗೈತಂತೆ. ಹೌದಾ? ಅದಕ್ಕೇನಂತೆ, ಭಕ್ತರ ಮನೆ ಮುದ್ದೆ ಬಸ್ತಿ ಬನ್ನಿ ನಿದ್ದೆ ಅಂತ ಕೇಳಿಲ್ಲ. ಅಲ್ಲ, ಈ ನಮ್ ವೇಷದ್ದು ಸಂಗೀತ, ನಾಟಕ, ಕತೆ, ಕವನ, ಕಾದಂಬರಿ, ಸ್ಕೂಲ್ ಎಲ್ಲ ಒಪ್ಪದೆ. ಆದರೆ ಆ ಬಂಗಿ ಸೊಪ್ಪನ ಸನ್ಯಾಸಿ ಜೊತೆಗೆ ಅದ್ಯಾಕ ಹಿಂದಕ್ಕೂ ಮುಂದಕ್ಕೂ ಹಿಂದಕ್ಕೂ ಮುಂದಕ್ಕೂ ಸುತ್ತಾಡ್ತಿರ್ತಾರೆ? ಅಯ್ಯೋ, ಬಂಗಿ ಸೊಪ್ಪು, ಗಾಂಜಾ, ಸೇಂದಿ, ಸರಾಯಿ ಜೊತೆಗೆ ಇದ್ರೆ ಎಷ್ಟೋ ವಾಸಿ, ಇನ್ನೇನೇನೋ ಆಯ್ತಂತೆ. ನೋಡ್ರಯ್ಯ, ಆ ಟೂಂಗಿ ಸನ್ಯಾಸಿ ಇದಾನಲ್ಲ, ಅವನಿಗೆ ಸಮಯ ನೋಡಿ ಸರಿಯಾದ ಹಾಕ್ಬಿಡ್ಬೇಕು. ಜೊತೆಗೆ ಅವ್ನ ಹಿಂದಿಂದೇನೆ ಓಡಾಡ್ತಾ ಇರ್ತಾನಲ್ಲ ಮೇಷ್ಟ್ರು, ಅವನಿಗೂ ಸರಿಯಾಗಿ ಛೀ ಮಾರಿ ಹಾಕಿದ್ರೆ ಒಂದ್ಸರಿ ಬುದ್ಧಿ ಬರುತ್ತೆ. ಬರೆ ಬರೆ, ನಾನು ನಿನ್ ಏನೋ ಅಂತಿದ್ದೆ ಕಣಯ್ಯ. ಇರ್ಲಿ ಇರ್ಲಿ, ಈ ಸರ್ತಿ ಗೀತಾ ಜಯಂತಿನಲ್ಲಿ ಸಿದ್ಧಪ್ರಜ್ಞಸ್ಯ ಕಾ ಭಾಷಾ ಆಗ್ಬಿಡ್ರಿ. ಏನ್ ಬಂದಿದ್ದು? ಗೀತಾ ಜಯಂತಿ ಮರ್ತೆ ಬಿಟ್ರ? ಮರ್ತಿಲ್ಲಪ್ಪ. ಹೇಗೂ ದೊಡ್ಡ ಮನೆ ರಾಘವ ಅಯ್ಯಂಗಾರ ಅಧ್ಯಕ್ಷತೆ ಆಗಿದ್ಯಲ್ಲ, ಅವ್ರು ಒಪ್ಪಲಿಲ್ವಲ್ಲ? ಒಪ್ಪಲಿಲ್ಲ, ಒಪ್ಪಲಿಲ್ಲ, ಒಪ್ಪಲಿಲ್ವೇ? ಒಪ್ಪಲಿಲ್ಲ. ನಾವೆಲ್ಲ ಹೋಗಿ ಒತ್ತಾಯ ಮಾಡಿದ್ರೆ ಖಂಡಿತ ಒಪ್ಕೊಳ್ತಾರಪ್ಪ. ಅದಕ್ಕೇನೋ ಇಲ್ಲ ಸ್ವಾಮಿ, ಅವ್ರು ಒಪ್ಪಲಿಲ್ಲ. ನಿಮ್ ಮನೆಗೆ ಯಾರೋ ಬಂದಂಗದೆ? ಯಾರೋ ಬಂದಂಗದೆ? ಅವ್ರು ನಿಮ್ಮ ಉಪಯೋಗಕ್ಕೆ ಬರೋಂಥವ್ರಲ್ಲಪ್ಪ, ಅವರು ಉಪನ್ಯಾಸ ಕೊಡೋಂಥವ್ರು ಅಲ್ಲ. ಬೆಳಗ್ಗೆ ಕೃಷ್ಣ ಶಾಸ್ತ್ರಿಗಳ ಮನೆಗೆ ಬಂದಿರೋ ಅತಿಥಿ ಅಂದಾಗ ಅವರು ಒಂದ್ ತೂಕ ಹೆಚ್ಚ. ಉಪಯೋಗಕ್ಕೆ ಬರೋ ಅಂತ ನೀವೆಲ್ಲ ಯಾರಪ್ಪ? ನಾವು ಯಾವ್ನೂರ್ನವ್ರ? ಎಂತ ಪುಣ್ಯವಂತರಪ್ಪ, ಒಂತೂ ಇವನಿಗೆ ದ್ಯಾವನೂರ್ನವ್ರ ದರ್ಶನ ಆತು. ಸ್ವಾಮಿ, ನೀವ್ ಅಂದ್ಕೊಂಡಿರೋ ತರ ದೇವನೂರ್ ಅಲ್ಲ ಅದು. ಮಗ, ಇರೋದು ಒಂದೇ ದ್ಯಾವನೂರು, ಇನ್ನೊಂದ್ ದ್ಯಾವನೂರ್ ಎಲ್ಲಿಗೆ ಬರ್ತಾ ಇದ್ದೆ? ಈ ಸುಕ್ಕಿರು ಏನ್ರಪ್ಪ, ಈ ಬೋರ್ನಳ್ಳಿ ತನಕ ದ್ಯಾವನೂರಿನ ಬಂದ್ರಲ್ಲ ಯಾಕಪ್ಪ? ನಮ್ಮ ಊರ ಒಂದು ಸಭೆ ಸಭೆ ನಡೀತಾ ಇದೆ. ಸಭೆ ಸಭೆ ಏನ ಸಭೆ? ದ್ಯಾವನೂರಾಗ ಸಭೆ ನಡೀತಾ ಇತ್ತ? ಹೌದು. ಇವ ನೋಡ್ಬೇಕಪ್ಪ, ಇವ ಅದು ನೀವ್ ಅನ್ಕೊಂಡಿರೋ ತರ ಸಭೆ ಅಲ್ಲ ಸ್ವಾಮಿ ಅದು. ನೀ ಸುಮ್ಕಿರು ಮಗ, ದ್ಯಾವನೂರಾಗ ಸಭೆ ನಡೀತೆ ಅಂದ್ರೆ ಈ ನರಮನಸ್ರ ಊರಾಗ ನಡೆಯೋ ಸಭೆ ಅಂತ ತಿಳ್ಕೊಂಡ್ಯಾ? ಏನ್ರಪ್ಪ ಇವನ್ನು ಕರ್ಕೊಂಡ್ ಸ್ವಾಮಿಗಳೇ ಬರ್ತಾವ್ರೆ, ನೀವು ಬನ್ನಿ ಬನ್ನಿ. ಮಹನೀಯರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಗೀತಾ ಜಯಂತಿ ಸಂಭ್ರಮದ ಆಚರಣೆಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಉಪದೇಶವನ್ನ ಮಾನ್ಯ ದೇವುಡು ನರಸಿಂಹ ಶಾಸ್ತ್ರಿಗಳು ಕೊಡಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ
ಅವರು ಬರ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಮವರಾದ ವಿದ್ವಾಂಸರಾದ ದೊಡ್ಡ ಮನೆ ರಾಘವ ಅಯ್ಯಂಗಾರ್ಯರು ಇವತ್ತಿನ ಅಧ್ಯಕ್ಷತೆಯನ್ನ ವಹಿಸಿ ಇವತ್ತಿನ ಉಪದೇಶವನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ರಾಘವ ಅಯ್ಯಂಗಾರ್ಯ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನನ್ನ ಮೇಲಿನ ಅಭಿಮಾನದಿಂದ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಉಪನ್ಯಾಸ ಕೊಡೋಕ್ಕೆ ಆಹ್ವಾನಿಸಿದ್ದೀರಿ, ಬಹಳ ಸಂತೋಷ. ಇವತ್ತು ಒಂದು ಅರ್ಥದಲ್ಲಿ ನಿಜವಾಗಿ ಗೀತಾ ಜಯಂತಿ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಯೋಗ ಪುರುಷ. ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಯೋಗ ಪುರುಷ ಆದ್ರೆ ಮತ್ತೊಬ್ಬ ಯೋಗ ಪುರುಷ ಮುಕುಂದೂರು ಸ್ವಾಮಿಗಳು. ಹಾಗಾಗಿ ಇವತ್ತಿನ ದಿನ ಉಪನ್ಯಾಸ ಕಾರ್ಯಕ್ರಮವನ್ನ ಮುಕುಂದೂರು ಸ್ವಾಮಿಗಳೇ ನಡೆಸ್ಕೊಡ್ಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಅಯ್ಯಂಗಾರ್ ಹೇಳಿದ್ದು ಸ್ವಾಮಿಗಳಿಗೆ ಅರ್ಥ ಆಗ್ಲಿಲ್ಲ ಅಂತ ಕಾಣ್ತದೆ. ನೀವು ನಿಮ್ದು ಆಚಾಗಿ ಹೊಸಿ ಹೇಳ್ಬಿಡಿ. ನೀನು ಒಳ್ಳೆ ಮೇಸ್ಟ್ರು, ಏನು ನೋಡಿ ಕೊಡ್ದೇನೆ ಪಾಠ ಒಪ್ಪಿಸು ಅಂದ್ರೆ ಹೆಂಗೆ? ಅದಕ್ಕೆ ಸ್ಕೂಲಿಗೆ ಹೋದ್ರು ಅಂದ್ರೆ ಮಕ್ಕಳು ಅಂತ ಹೇಳ್ತಾವೆ. ಅದು ಏನ್ ಹೇಳ್ಬೇಕು ಹೊಸಿ ಹೇಳಿ ಕೊಡೋ ಮಾರಾಯ. ಸ್ವಾಮಿ, ಈಗ ಕುರುಕ್ಷೇತ್ರ ಯುದ್ಧದಲ್ಲಿ ಸೇನೆ ಎಲ್ಲ ಜಮಾಯಿಸ್ತಲ್ವಾ, ಸೇನೆ ಎಲ್ಲ ಜಮಾಯಿಸ್ತು. ಆಯ್ತಾ, ಆಗ ಅರ್ಜುನ ಏನ್ ಮಾಡ್ದ, ಯುದ್ಧ ಮಾಡಲ್ಲ ಅಂತ ಬಿಲ್ಲನ್ನ ಕೆಳಕ್ಕೆ ಹಾಕಿ ಕೊಡ್ತಾರೆ. ಆಗ ಕೃಷ್ಣ ಉಪದೇಶ ಮಾಡಿ ಮತ್ತೆ ಬಿಲ್ಲನ್ನ ಎತ್ತೋ ಹಾಗೆ ಮಾಡುದು. ಇದು ಗೀತೋಪದೇಶ, ನೀವು ಇದರ ಬಗ್ಗೆ ಪ್ರವಚನ ಕೊಡ್ಬೇಕಂತೆ. ಅದೇನ್ ಕೊಡ್ತಿರೋ ಕೊಡಿ. ಹೇಳ್ದವನು ಶ್ರೀಕೃಷ್ಣ, ಕೇಳ್ದವನು ಅರ್ಜುನ, ಅದೇನು ಪುಗ್ಸಟ್ಟೆ ಮಾತೆ. ಎಲ್ಲಿ ಕೂತ್ಕೊಳ್ಳಣ? ಹಿಂಗ ಕೋಣೆಯ ಮುಗಿಸಿ
ಸಾನು ಚಕ್ರದ ಮೇಲಣಾಲಯದೊಡಗಿಗ ಇನ ದ್ವಾರದೊಡೆಯಾಡುವಗೆ ಎಡೆಯಾಡುವಗೆ ಮೂಲಾಧಾರದ ಕುಂಡಲಿನಿ ಅಲ್ಲಿರುವಂತಹ ಪ್ರಾಣಶಕ್ತಿಯನ್ನು ಉದ್ದೀಪಿಸಬೇಕು. ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರದ ಮೂಲಕ ಸಹಸ್ರಾರಕ್ಕೆ ತಲುಪಿಸಬೇಕು. ಅದೇ ಯೋಗ. ಆಗ ಯೋಗೇಶ್ವರ ಹೇಳಿದಂತಹ ಗೀತೆಯ ದರ್ಶನವಾಗುತ್ತದೆ. ಲೋಕಹಿತಕ್ಕಾಗಿ ಧರ್ಮ, ಧರ್ಮದ ಉಳಿವಿಗಾಗಿ ಕರ್ಮ. ಆ ಕರ್ಮ ನಿಷ್ಕಾಮವಾಗಿದ್ದರೆ ಕರ್ಮ ಅಂಟುವುದಿಲ್ಲ, ಅದು ಅಕರ್ಮ. ಧರ್ಮ ಉಳಿಬೇಕು ಅಂದ್ರೆ ಅಧರ್ಮವನ್ನ ಹೊಡೆದು ಹಾಕ್ಬೇಕು. ಹಾಗೆ ಮಾಡದೇ ಇದ್ರೆ ಅದು ನಿಷ್ಕರ್ಮವಾಗುತ್ತದೆ. ನಿಷ್ಕರ್ಮ ದುಷ್ಕರ್ಮವೂ ಆಗಬಹುದು. ಆದ್ದರಿಂದ ಲೋಕಹಿತಕ್ಕಾಗಿ, ಧರ್ಮದ ಸಂರಕ್ಷಣೆಗಾಗಿ ದುಷ್ಟತನವನ್ನ ಹೊಡೆದು ಹಾಕಲೇಬೇಕು, ಹೊಡೆದು ಹಾಕಲೇಬೇಕು. ಅದರಿಂದ ಪಾಪದ ಲೇಪ ಇಲ್ಲ, ಪಾಪದ ಲೇಪ ಇಲ್ಲ. ಈ ಮಹಾಭಾರತ, ಮಹಾಭಾರತ ಅಂದ್ರೆ ಮಹಾಭಾರತ ಭಾರತ ಅಂದ್ರೆ ಬೆಳಕು. ಆ ಬೆಳಕನಾಗ ಬಂದವರು ಪಾಂಡವರು 5 ಜನ, ಕತ್ತಲಾಗ ಬಂದವರು ಕೌರವರು 100 ಜನ. 100 ಮಂದಿ. ಕೃಷ್ಣ ಅಂದ್ರೆ ಧರ್ಮ ಕರ್ಮ ಹಿಡಿದು ಕರ್ತವ್ಯ ಮಾಡೋದು. ದ್ರೌಪದಿ ಅಂದ್ರೆ ಗೋಪ್ಯ ಮರುವಾದಿ. ಮರುವಾದಿ ಪಟಾಬೈಲ ಆಗಬಾರದು, ಆಗಬಾರದು. ಆದ್ರೆ ಆ ಕುನ್ನಿ ಕೌರವರು, ಸಕುನ್ನಿ ಕೌರವರು ಅದ್ರ ಆವರಣ ಕಿತ್ತಾಕಿ ಮಾನ ಕೆಡ್ಸೋಕ್ ನೋಡಿದ್ರು. ಭೀಷ್ಮ ದ್ರೋಣ ಪುಕ್ರು ಪುಕ್ರು ಆ ಸಭೆನಾಗೆ ಕೌರವನ ಕಪಾಲಕ್ಕೆ 4 ಬಾರಿಸಿ ಬುದ್ಧಿ ಹೇಳ್ಬೇಕಿತ್ತ ಬೇಡವಾ? ಹಂಗ ಮಾಡಿಲ್ಲ. ಹಿಂಗೇ ಇದ್ರೆ ಲೋಕಕ್ಕೆ ಒಳ್ಳೇದಾಗ ಹಾಕಿಲ್ಲ ಅಂತ ಕೃಷ್ಣ ಹೇಳ್ದ. ನಮ್ಮ ಧರ್ಮದಾಗ ನಾವಿದ್ರಾಯ್ತು ಅನ್ನೋದು ಮುಖ್ಯ ಅಲ್ಲ, ಇದರಿಂದ ಲೋಕದಾಗೆ ಅಧರ್ಮನೇ ತುಂಬಿ ಹೋಗುತ್ತೆ ಅಂತ ಕೃಷ್ಣ ಪಾಂಡವರಿಗೆ ಹೇಳ್ದ. ಧರ್ಮಕ್ಕೂ ಅಧರ್ಮಕ್ಕೂ ಭಾರಿ ಹೋರಾಟ ನಡೆದು 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 ಧರ್ಮರಾಜಂಗೆ ಪಟ್ಟಾಭಿಷೇಕ. ಧರ್ಮಕ್ಕೆ ಜಯ ಆತು. ಈ ಜಯ ಅಂಬೋದೇ ಮಹಾಭಾರತ. ರಾಮಾಯಣ ಅದಪ್ಪ ಮಾತು. ರಾಮಾಯಣ ಅಂದ್ರೆ ಸಾಮಾನ್ಯ ಅಲ್ಲ ಅಂತಾರೆ ಜನ. ಎಲ್ಲ ಇದ್ರಾಗೆ ಐತೆ ರಾಮಾಯಣ. ಇದೇ ಅದ್ರ ಸಖಿ. ರಾಮಾಯಣ ಬರೆದವನು ವಾಲ್ಮೀಕಿ ಋಷಿಯಂತೆ. ಋಷಿಯಂತೆ ವಾಲ್ಮೀಕ ಅಂದ್ರೆ ಉತ್ತ ಅಂತ. ಉತ್ತ ಈ ಶರೀರನೇ ಉತ್ತ. ಇದ್ರ ಒಳಗಿರೋ ಜ್ಞಾನಾನಂದ ಪಡೆದೋನೇ ಋಷಿ. ದಶರಥ ಅಂತ ಒಬ್ಬ ದಶರಥ. ಹಂಗಂದ್ರೇನು ಏನು ಏನು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಅದನ್ನ ರಥ ಮಾಡಿಕೊಂಡು ಸವಾರಿ ಮಾಡ್ದ ದಶರಥ. ಹೋದ ಹಿಂಗ ಸವಾರಿ ಮಾಡ್ಕೊಂಡು ಹೋದವನಿಗೆ
ರಾಮ ಸಿಕ್ಕಿದ. ರಾಮ ಅಂದ್ರೆ ಆನಂದ, ಆನಂದ. ಸೀತಮ್ಮಂಗೆ ತಂದೆ ತಾಯಿಲ್ಲ, ತಾನಾಗ ಬಂದವಳು ಜ್ಞಾನಾಂಬಿಕೆ. ನೋಡಪ್ಪ, ರಾಮ ಧನುಸ್ ಮುರದ ಧನುಸ್ ಮುರದ. ಧನುಸ್ಸು ಅಂದ್ರೆ ಏನು? ಏನು ಏನು ಧನುಸ್ಸು ಅಂದ್ರೆ? ಶರೀರ. ಅದನ್ನು ಮುರದ ಅಂದ್ರೆ ಸ್ಥೂಲ ಶರೀರ ದಾಟಿ ಸೀತಮ್ಮನ್ನು ಪಡೆದ. ರಾಮ ಅಂದ್ರೆ ಆನಂದ, ಸೀತಮ್ಮ ಅಂದ್ರೆ ಜ್ಞಾನ. ಹಿಂಗೆ ಜ್ಞಾನಾನಂದ ಅಂಬೋದು ಮೂಡಿ ಬಂತು ಅಂಬೋದೇ ರಾಮಾಯಣ್ಯ ಕಂಡ. ರಾಮ ಕೃಷ್ಣ ಇವನ್ನೆಲ್ಲ ದ್ಯಾವ್ರು ಅಂತೀವಲ್ಲ, ದ್ಯಾವ್ರು ಅಂದ್ರೆ ಏನು? ದ್ಯಾವ್ರು ಅಂದ್ರೆ ದ್ಯಾವ್ರ ಅವನ ಎಲ್ಲವನೇ ಹೆಂಗ ಅವನೇ ದ್ಯಾವ್ರು ಅಂದ್ರೆ ಒಂದು ರೂಪ ಅಲ್ಲ, ದ್ಯಾವ್ರು ಅಂದ್ರೆ ಒಂದು ಹೆಸರಲ್ಲ. ಎಲ್ಲ ದ್ಯಾವ್ರೇ, ಇದೆಲ್ಲ ದ್ಯಾವ್ರೇ. ಈ ಪ್ರಪಂಚದಾಗೆ ಭೂಮಿ ನೀರು ಗಾಳಿ ಬೆಂಕಿ ಆಕಾಶ ಗುಡ್ಡ ಬೆಟ್ಟ ನಕ್ಷತ್ರ ಸೂರ್ಯ ಚಂದ್ರ ಒಳೆ ಮರ ಗಿಡ ಪಶು ಪಕ್ಷಿ ಪ್ರಾಣಿ ಎಲ್ಲಾದಾವು, ಎಲ್ಲಾದಾವು. ಇದೆಲ್ಲ ದ್ಯಾವ್ರೇ, ಇದೆಲ್ಲ ದ್ಯಾವ್ರೇ. ಆದ್ರೆ ಈ ಮನುಷ್ಯ ಎಲ್ಲದಕ್ಕೂ ಒಂದೊಂದು ಹೆಸರು ಇಡ್ತವನು. ಏ ಇದೇ ದ್ಯಾವ್ರ ಅಂದ್ರೆ ಅಲ್ಲ ಅದು ಕೊಲ್ಲು ಅಂತವನು, ಏ ಇದೇ ದ್ಯಾವ್ರ ಅಂದ್ರೆ ಅಲ್ಲ ಅದು ಒಳೆ ಅಂತವನು. ನಂಗೆ ದ್ಯಾವ್ರನ್ ತೋರಿಸು, ನಂಗೆ ದ್ಯಾವ್ರನ್ ತೋರಿಸು ಅಂತವನು. ನೀನೇ ದ್ಯಾವ್ರ ಕಂಡ್ಲ ಅಂದ್ರೆ ಅಲ್ಲ ನಾ ಮನುಷ್ಯ ಅಂತ. ಏನಪ್ಪ ಏನಂಬಾನೆ, ವಾದ ಮಾಡಿದ್ರೆ ಇದು ಗೊತ್ತಾಗಾಕಿಲ್ಲ, ವಾದ ಮಾಡಿದ್ರೆ ಗೊತ್ತಾಗಾಕಿಲ್ಲ. ಸುಮ್ಕ ತಿಳ್ಕ, ಸುಮ್ಕ ತಿಳ್ಕ. ಕೇಳೋರು ಕೇಳೇ ಕೇಳ್ತಿದ್ದಾರೆ ಅಂತ ಹೇಳೋದು ಹೇಳೇ ಹೇಳ್ತಿದ್ಯಾ ಎಲ್ಲ ಮೇಲಕ್ಕೆ? ತಪ್ಪಾಗೋಯ್ತು ಸ್ವಾಮಿ, ನಂದು ಮಹಾಪ್ರಾಧವಾಗೋಯ್ತು. ನಿಮ್ಮನ್ನ ಕ್ಷಮಿಸಿ ಅಂತ ಕೇಳೋದಿಲ್ಲ, ಒಂದೇ ಒಂದು ಸರ್ತಿ ನಿಮ್ಮ ಪಾದದಿಂದ ನನ್ನ ತಲೆಯನ್ನು ಮೆಟ್ಟಿಬಿಡಿ ಸ್ವಾಮಿ, ಮೆಟ್ಟಿಬಿಡಿ. ಹತ್ತಿರೊಂದು ಅಹಂಕಾರ ಇಳಿದು ಹೋಗ್ಲಿ ಸ್ವಾಮಿ, ಇಳಿದು ಹೋಗ್ಲಿ. ನಿಂದೇನೈತೆ ತೆಪ್ಪು, ಅಲ್ಲಿ ಕುಂತವನಲ್ಲ ಅವನ್ ಹಂಗಾಡ್ತಾನೆ. ಆ ಗೇರು ಬೀಜದ ಹಾಲಿನ ಸೊನೆ ಸಿಡಿದು ಮೈ ಕೈಯೆಲ್ಲ ಗಾಯಗಳಾಯ್ತು, ಬೊಬ್ಬೆ ಉರಿ ತಡೆಯೋಕಾಗ್ತಿರ್ಲಿಲ್ಲ ಅವ್ರಿಗೆ. ಹೇಳಿ ಕೇಳಿ. ಊರಿಗೆ ಮೇಷ್ಟ್ರು, ಜನ ದಂಡಿಯಾಗಿ ಬರೋರು. ಬಂದು ನೋಡ್ಕೊಂಡು ಹೋಗುವಾಗ ಜೀವಕ್ಕೇನು ಅಪಾಯ ಇಲ್ಲ, ಆದರೆ ಕಣ್ಣುಳಿಯೋದು ಕಷ್ಟ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಿದ್ದು ಮೇಷ್ಟ್ರ ಕಿವಿಗೆ ಬಿತ್ತು. ಕನ್ನಡಿಲಿ ತಮ್ಮ ಮುಖ ತಾವೇ ನೋಡಿಕೊಂಡು ಗಾಬರಿ ಆದರು. ಆ ಉರಿನ ತಡೆಯೋಕಾಗ್ತಿರ್ಲಿಲ್ಲ, ಚಿಕಿತ್ಸೆ ನಡೀತಿತ್ತು. ಆದರೂ ಕೂಡ ಅವರು ಅದಕ್ಕಿಂತ ಸಾವೇ ಮೇಲು ಅಂತ ಭಾವಿಸ್ಬಿಟ್ಟಿದ್ರು. ಹಾಗಿರುವಾಗ ಒಂದು ದಿವಸ ಅವ್ರನ್ನ ನೋಡ್ಕೊಳ್ತಾ ಇದ್ದಂತಹ ತಿಮ್ಮೇಗೌಡರು ಅವ್ರ ಕೋಣೆಗೆ ಬಂದರು. ನಾಳೆ ಜೀವಂತವಾಗಿದ್ರೆ ಬಂದ್ ಮಾತಾಡೋಣ. ಉರಿ ಅಧ್ಯಾತ್ಮ ಇಷ್ಟ ಹಂಗಂತೀರಾ? ಮತ್ತೆ ಇನ್ನೇನು ಹೇಳಿ ತಿಮ್ಮೇಗೌಡ್ರೆ, ನಾನು ಸಾವನ್ನ ನಿರೀಕ್ಷಿಸ್ತಾ ಇದ್ದೇನೆ ತಿಮ್ಮೇಗೌಡ್ರೆ. ಈ ಉರಿನ ತಡ್ಕೊಳ್ಳೋಕು ಒಂದು ಮಿತಿ ಬೇಡ್ರಿ. ಉರಿ ತಿಮ್ಮೇಗೌಡ್ರೆ, ಈ ಉರಿ
ಊರಿಗೆ ಬಂದಾರಭ್ಯ ಈ ಊರಿಗೆ ಬಂದಾರಭ್ಯ ನೀವು ನನಗೆ ಎಷ್ಟು ಸೇವೆ ಮಾಡಿದ್ದೀರಿ, ನೀವಲ್ಲದೆ ಇನ್ಯಾರು ನನಗೆ ದಿಕ್ಕು. ನಾನು ನಾನು ಸಾವಿಗೆ ಹೆದರ್ತಾ ಇಲ್ಲ ತಿಮ್ಮೇಗೌಡ್ರೆ. ಸಾಯಲಿಕ್ಕೆ ಮುಂಚೆ ಒಂದು ಸಾರಿ ಸ್ವಾಮಿಗಳನ್ನ ನೋಡಿ ಕಣ್ಣು ಮುಚ್ಚಿದ್ರೆ, ಒಂದು ಸಾರಿ ಕಣ್ಣು ನೋಡಿ ಸ್ವಾಮಿಗಳನ್ನ ಈಗಲೇ ಅವ್ರು ಕರ್ಕೊಂಡು ಬರೋಣ. ಬೇಡಿಯಪ್ಪ, ಬೇಡಿ ಬೇಡಿ, ಈ ಹೊತ್ತಲ್ಲಿ ಅವರ ಆಶ್ರಮದ ಹತ್ರ ಯಾರು ಹೋಗ್ಲಿಕ್ಕೆ ಆಗೋದಿಲ್ಲ. ಅಯ್ಯೋ ಅದ್ರ ಕತೆ ನನಗ್ ಬಿಡಿ, ಹತ್ತಾರು ಮಂದಿ ಸುಡ್ಗೆ ಹಿಡ್ಕೊಂಡು ಅಯ್ಯೋ ಅಂತ ಹೋದ್ರೆ ಯಾವ ಹುಲಿನೂ ಬರಕಿಲ್ಲ, ಕಿರ್ಬಾನೂ ಬರಕಿಲ್ಲ. ಬೆಳಿಗ್ಗೆ ಹೋದಂಗ ಕಾಯೋಣ, ಏನಾಗೋತ್ತಮಿ ರಾತ್ರಿಯೆಲ್ಲ ಆಳ ಮೇಲೆ ಆಳು ಕೊಡಿಸಿ ನಿದ್ರೆ ಕೆಡಿಸಿ ರಂಪ ಮಾಡ್ದ ಇವ. ಸ್ವಾಮಿ ಬರಲ್ಲ, ಸ್ವಾಮಿ ಇವನ್ ಯಾವನ, ಇವನ್ ಎಲ್ಲಿಂದ ಬಂದ, ಇವನ್ ಯಾಕೆ ಬಿಟ್ಕೊಂಡ್ಯಾ? ಬಿಟ್ಕೊಳ್ಳೋದೇ ಸ್ವಾಮಿ, ಬಂದು ಬಿಟ್ಟಿದಾನಲ್ಲ, ಬಂದು ಬಿಟ್ಟಿದಾನಲ್ಲ. ಹಂಗ ಬಂದವನಾದ್ರೆ ಹೋಯ್ತಾನೆ, ಇರೋವನಾದ್ರೂ ಹೋಗಂಗಿಲ್ಲ. ಯಾಕಂದ್ರೆ ಅವನು ಬಂದಿಲ್ಲ, ಅವನು ಇರೋವನಷ್ಟೇ. ಬಂದವನಾದ್ರೆ ಇರಂಗಿಲ್ಲ, ಹೋಯ್ತಾನೆ ಹೋಯ್ತಾನೆ, ಇರೋನಾದ್ರೆ ಹೋಗಂಗಿಲ್ಲ. ಬಂದವನಾದ್ರೆ ಹೋಗ್ತಾನೆ, ಇರೋನಾದ್ರೆ ಹೋಗಲ್ಲ. ಸ್ವಾಮಿಯವ್ರು ಬಂದ್ಮೇಲಿಂದ ಮೇಸ್ಟ್ರು ಕೆಲವಾಗ ಸ್ವಾಮಿಯವ್ರ ನಮ್ಮ ಮೇಸ್ಟ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಸೋಣ ಹೋಗ್ತಾನೆ. ಏ ಗೌಡ, ಆರೈಕೆ ಮಾಡೋರ್ ಮೈನಾಗೆ 6 ತಿಂಗಳಾದ್ರೂ ಇರುತ್ತೆ ಅನ್ನತ್ತೆ ಕಾಯಿಲೆ. ನೀ ಏನು ಮಾಡ್ಬೇಡ, ಅವನಿಗೆ ಯಾರು ಬರ್ಲಿಕ್ಕೆ ಹೇಳಿದ್ರು ಮುತುವರ್ಜಿ ಮಾಡಿದಷ್ಟು ಮ್ಯಾಲೇ ಇರ್ತಾನೆ. ಸುಮ್ಕಿದ್ರೆ ಯಾಕೋ ಮರುವಾದಿ ಕೊಡುದಿಲ್ಲ ಅಂತ ಜಾಗ ಬಿಡ್ತಾನೆ. ಎಷ್ಟು ದಿನ ರಜೆ ಹಾಕವ್ರೆ? ಇನ್ನೂ ಒಂದ್ ವಾರ ತಗೊಂಡಿದ್ದೀನಿ. ಸೈ ಅಲ್ಲ, ಮತ್ತೆ ಸವಾಲ್ ಹಾಕಿ ಸಡ್ಡೊಡ್ದು ನಿಲ್ಲು. ಕಷ್ಟ ಕೊಟ್ಟು ಕೊಟ್ಟು ನೀನು ಗೆಲ್ತೀಯೋ, ಅನುಭವಿಸಿದ್ರಾಗ ನಾನು ಗೆಲ್ತೀನೋ ಅಂತ ತಿರುಗಿ ನಿತ್ರೆ ಅವನೇ ಎದ್ರಕೊಂಡು ಓಡೋಯ್ತಾನೆ. ಇದ್ಯಾವುದೋ ಗಟ್ಟಿ ಪಿಂಡ ಅಂತ, ಗಟ್ಟಿ ಪಿಂಡ, ಗಟ್ಟಿ ಪಿಂಡ. ಸ್ವಾಮಿಗಳ ಸಂಕಲ್ಪ ವರ್ತನೆ ಹೀಗೆ ಇರುತ್ತೆ ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲ, ಮನಸ್ಸು ಮಾಡಿದ್ರೆ ಚಿಟಿಕೆ ಹೊಡೆಯೋದ್ರಲ್ಲಿ ನಮ್ಮ ಮೇಷ್ಟ್ರ ವ್ರಣಗಳನ್ನೆಲ್ಲ ಅವ್ರು ಗುಣಪಡಿಸಬಹುದಾಗಿತ್ತು. ಆದ್ರೆ ಅವ್ರು ಹಾಗೆ ಮಾಡಲಿಲ್ಲ. ಮೇಷ್ಟ್ರು ಕಣವರ್ಸೋದನ್ನ ನೆನದೇ ಇಲ್ಲಿಗೆ ಓಡ್ ಬಂದಂತವ್ರಿಗೆ ಅದನ್ನು ವಾಸಿ ಮಾಡೋದು ಅಂತ ಕಷ್ಟವೇನಾಗಿರಲಿಲ್ಲ. ಆದ್ರೆ ಬಂದದ್ದನ್ನ ಎದುರಿಸಬೇಕು ಅನ್ನೋ ಪಾಠನ ಮೇಷ್ಟ್ರಿಗೆ ಹೇಳ್ಕೊಡೋದಕ್ಕೋಸ್ಕರ ಬಂದಿದ್ರು ಅವರು. ಯಾರೋ ಪೇಷಂಟ್ ಅನ್ನ ನೋಡೋಕೆ ಬಂದು ಹಾಗೆ ಬಂದು ಹೇಳಿ ಹೊರಟೋದು. ಹೀಗಿರುವಾಗ ಮೇಷ್ಟ್ರಿಗೆ ಚಳ್ಳಕೆರೆ ಟ್ರಾನ್ಸ್ಫರ್ ಆಯ್ತು. ಸ್ವಾಮಿಗಳ ಆಶ್ರಯ ತಪ್ಪಿ ಹೋಗುತ್ತಲ್ಲ ಅನ್ನೋ ಬೇಸರ ಅವ್ರನ್ನ ಕಾಡ್ತಾ ಇದ್ರು ಕೂಡ ಬರೋ ದಸರಾದಲ್ಲಿ ಮತ್ತೆ ಮಾರ್ಗನಹಳ್ಳಿಗೆ ನಾನು ಹಿಂತಿರುಗ್ತೇನೆ ಅನ್ನೋ ಒಂದು ಆಶಾಭಾವನೆ ಅವರಲ್ಲಿತ್ತು. ದಸರಾ ಬಂದೇ ಬಿಡ್ತು. ಹೊಸಳ್ಳಿ ಜನ ಸ್ವಾಮಿಗಳನ್ನ ಪಲ್ಲಕ್ಕಿಲಿ ಕೂರಿಸಿ ಮೆರವಣಿಗೆ ಮಾಡಬೇಕು ಅಂತ ಬಹಳ ಆಸೆಯಿಂದ ಅವ್ರನ್ನ ಕರ್ಕೊಂಡು ಬಂದ್ರು. ಆದ್ರೆ ಸ್ವಾಮಿಗಳ ಪಟ್ಟು ಬೇರೆನೆ ಇತ್ತು. ಯಾವ್ದ್ರಂಗ?
ತನ್ನ ಕಾಲ ಮೇಲೆ ತನಗ ನೆಟ್ಟಗ ನಡಿಯಾಕ ಬರಾಕಿಲ್ಲ ಇವರಿಗೆ, ಪಲ್ಲಕ್ಕಿ ಮೇಲೆ ಬ್ಯಾರ್ಯವ್ರ ಕಾಲ ಮೇಲೆ ನಡೀತಾನೆ. ಪಲ್ಲಕ್ಕಿಲಿ ದ್ಯಾವ್ರನ್ನ ಕೂರಿಸ್ಬೇಕು, ದ್ಯಾವ್ರನ್ನ ನಮಗ ನೀವೇ ದ್ಯಾವ್ರ ಹಂಗಂತೀರಪ್ಪ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ದ್ಯಾವ್ರು ಬೇಡ, ಸ್ವಾಮಿಗಳು ಬೇಡ. ಓಲ್ ಕಾಣ್ತಲ್ಲಪ್ಪ ಏನದ ಗುಡಿ 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 ಸಾಮರ ಗುಡಿ 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 ಆ ಗುಡಿಯಾಗೆ ಒಂದು ದ್ಯಾವ್ರನ್ನ ಇಟ್ಟಿರ್ತಾರೆ ಜನ, ದ್ಯಾವ್ರು ಅಂತಾರೆ. ಈ ಜನರ ಲೆಕ್ಕದಾಗೆ ಅಲ್ಲಿರೋ ಗೊಂಬಿನೇ ದ್ಯಾವ್ರು. ಅದೇ ಆ ಗುಡಿ ಪಕ್ಕದ ಹಳ್ಳಿ ಮರದಾಗೆ ದೆವ್ವ ಇದೆ. ದೆವ್ವ ಐತೆ ಅಂದ್ರೆ ಬೆಚ್ಚಿ ಬೀಳ್ತಾರೆ. ದೆವ್ವ ಅಂದ್ರೆ ಅಷ್ಟು ಸತ್ಯ, ದೇವ್ರು ಅಂದ್ರೆ ಒದಿಯೋನ್ ಬಿಡು ಅಂತ ಲೆಕ್ಕಕ್ಕೆ ತಕೊಂಬಲ್ಲ. ಹೆಂಗೈತಪ್ಪ ಲೋಕ ಅಪ್ಪಗಳ್ರ, ನಿಮ್ ಭಕ್ತಿ ನಿಮ್ಗೆ ಇರ್ಲಿ. ಇವನಿಗೆ ಅರ್ಜೆಂಟ್ ಆಗಿ ಮಾರ್ಗಾನಹಳ್ಳಿ ಆಶ್ರಮಕ್ಕೆ ಹೋಗ್ಬೇಕು. ಇವತ್ತು ಚಳ್ಳಕೆರೆಯಿಂದ ಮೇಟ್ರು ಬತ್ತವ್ರೆ, ಮೇಟ್ರು ಅರ್ಜೆಂಟ್ ಆಗಿ ಹೋಗ್ಬೇಕು. ನಾವು ಮೇಟ್ರು ಆಶ್ರಮಕ್ ಬತ್ತವ್ರೆ, ಇವ ಅಲ್ಲಿ ಹಿಂದೆ ಇದ್ರೆ ಪೇಷಂಟ್ ಆಗ್ತವ್ರೆ, ಪೇಷಂಟ್ ಆಗ್ತವ್ರೆ. ಈ ನಾಯಿ ಓಡುತ್ತೆ ನಿಮ್ಗೆ, ಆದ್ರೆ ಈ ನಾಯಿ ನೀಡಿರಿ. ಸ್ವಾಮಿಗಳು ಚಿಕ್ಕಮಗಳೂರು ಕಡೆ ಹೋಗಿದ್ದಾರಂತೆ. ನಾನು ಇನ್ಫ್ಯಾಕ್ಟ್ ಅವ್ರಿಗೆ ಪತ್ರ ಬರೆದು ತಿಳಿಸೋಣ ಅಂತ ಒಂದು ಇಟ್ಕೊಂಡಿದ್ದೆ, ಆದ್ರೆ ಪತ್ರ ಬರೆದ್ರೆ ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಆದ್ರೂ ಕೂಡ ಅವ್ರಿಗೆ ಗೊತ್ತಿತ್ತು ನೋಡಿ, ಮೇಷ್ಟ್ರು ಬರ್ತಾರೆ, ನಾನು ಪಾಠ ಒಪ್ಪಿಸ್ಬೇಕು ಅಂತ ಹೇಳ್ತಾ ಇದ್ರಂತೆ ಅವ್ರು. ಹೌದೇ, ನೀವು ಹೇಳ್ದಾಗೆ ಅವರು ಚಿಕ್ಕಮಗಳೂರಲ್ಲಿ ಇದ್ರೆ ನಾವು ಇವಾಗ್ಲೇ ಖಂಡಿತ ನಾನು ಅಲ್ಲಿಗೆ ಹೊರಟಿದ್ದೇನೆ. ಈಗ ಬರ್ತೀರಾ ನನ್ನ ಜೊತೆಗೆ? ಬನ್ನಿ ಹೋಗೋಣ, ಬನ್ನಿ 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 ಬನ್ನಿ. ಜೊತೆ ಕರ್ಕೊಂಡೋಗಿ ಕೆಡವಿ ಎಡವಟ್ಟು ಮಾಡದ್ನಲ್ಲ, ಜೊತೆ ಕರ್ಕೊಂಡೋಗಿ ಎಡವಟ್ಟು ಮಾಡದ್ನ. ಯಾರು ಸ್ವಾಮಿ? ಯಾರು ಇವನು? ಇವನ್ನ ಹಿಡಿದು ಕಟ್ಟಿ ಹಾಕಿ ಶಿಕ್ಷೆ ಕೊಟ್ಟಿದ್ರೆ ಸರಿ ನೋಡು, ಅದು ಬಿಟ್ಟು ಬಿಟ್ಟು
ಪೆಟ್ಟು ತಿಂದವನಿಗೆ ಶಿಕ್ಷೆ ಕೊಡ್ತಾರಲ್ಲ ಜನ, ಇವ್ರಿಗೆ ನಂಬಾರ ಏನು ಅನ್ನೋದು ಬೇಡ. ಏನಾಯ್ತು, ಫ್ರಾಕ್ಚರ್ ಆಗಿದ್ಯಾ, ಏನು ಕತೆ? ಏನು ಆಗಿಲ್ಲ ಮಗ, ಸುಮ್ಮನೆ ಜೈಲ್ನ ಕೂಡಾಕವ್ರೆ. ನೀ ಬಂದದ್ದು ಒಳ್ಳೇದಾಯ್ತು, ನಡೆಯ ಮಲುಕೊಳ್ಳಿ ನೋಡಿ. ಏ ಮಳ್ಳ, ಮಲುಕೊಳ್ಳಿ, ನೀವು ಹೇಳ್ತೀನಿ, ಇದು ಜಿಲ್ಲೆಯ ದೊಡ್ಡ ಆಸ್ಪತ್ರೆ, ಇದೆಲ್ಲ ಮಾಡ್ಬೋದು, ಮಲ್ಕೊಳ್ಳಿ. ನಾನು ಡಾಕ್ಟರ್ ಕರ್ಕೊಂಡ್ಬಂದು ಚಿಕಿತ್ಸೆ ಕೊಡತ ಅಂತ ನೀವು ಎಲ್ಲೂ ಹೋಗ್ ಕೂಡ್ದು ಮಲ್ಕೊಳ್ಳಿ ಸ್ವಾಮಿ. ನೀವು ಮಲ್ಕೊಳ್ಳಿ ಸ್ವಾಮಿ, ಎಲ್ಲೂ ಹೋಗ್ಬೇಡಿ, ನಾನು ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಇಲ್ಲ ಇಲ್ಲ, ನೀವು ಎಲ್ಲಿ ಜಾರ್ಬಿದ್ರು ಸ್ವಾಮಿಗಳು, ಎಂತ ಕೆಲಸ ಮಾಡ್ಕೊಂಡ್ರು ನೋಡಿ. ಅಲ್ಲ ಜನಗಳಿಗೆ ನಿಮ್ ತಾಕತ್ತಿರ ನನ್ನ ಹಿಡಿರೋ ಅಂತ ಚಾಲೆಂಜ್ ಮಾಡಿ ಕುದುರೆ ಹಾಗೆ ಜಿಗಿದು ಓಡದ್ರಂತೆ, ಸುಮಾರು ಮೈಲಿ ಓಡದ್ರಂತೆ. ಅಲ್ಲಿ ಯಾವುದೋ ಒಂದು ಕಾಲುವೆ ಬೇರೆ ಅಡ್ಡ ಬಂತಂತೆ, ಕಾಲುವೆನು ಕೂಡ ಜಿಂಕೆ ಹಾಗೆ ಜಂಪ್ ಮಾಡ್ಬಿಟ್ರಂತೆ. ಆದ್ರೆ ಆ ಕಡೆ ದಡದಲ್ಲಿದ್ದಂತ ಒಂದು ಕಲ್ಲು ಕುಸಿದು ಇವ್ರ ಮೊಣಕಾಲು ಆ ಕಲ್ಲಿಗೆ ಬಡದು ಮಂಡಿ ಚಿಪ್ಪೆ ಓಡದ್ ಹೋಯ್ತಂತೆ. ಕೇಸು ಭಾರಿ ಸೀರಿಯಸ್, ಮೇಜರ್ ಸರ್ಜರಿನೇ ಬೇಕಾಗುತ್ತೆ. ನನ್ಗೆ ಯಾರು ಡಾಕ್ಟರ್ ಬೇರೆ ಗೊತ್ತಿಲ್ಲ. ಮೇಜರ್ ಆಪರೇಷನ್ ಏನ್ ಮಾಡೋದು ಈಗ? ಒಂದ್ ಕೆಲಸ ಮಾಡೋಣ, ನನಗೆ ಇಲ್ಲಿ ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್ ಅದೇ ಚಿಕ್ಕಮಗಳೂರವರು ಡಾಕ್ಟರ್ ಲಕ್ಷ್ಮಣರಾವ್ ಪದಕಿ ನನಗೆ ಚೆನ್ನಾಗಿ ಗೊತ್ತು, ಅವರಿಗೆ ಸ್ವಾಮಿಗಳ ವಿಷಯ ತಿಳಿಸಿ ಅವರ ಚಿಕಿತ್ಸೆಗೆ ಏರ್ಪಾಟ್ ಮಾಡೋಣ. ಮೊದಲು ಹೋಗೋಣ. ನಮಸ್ಕಾರ, ಹುಷಾರಾಗಿದ್ದೀರಾ? ಅವರು ಜಿಲ್ಲೆಯ ದೊಡ್ಡ ಆಸ್ಪತ್ರೆಯ ದೊಡ್ಡ ಡಾಕ್ಟ್ರು, ದೊಡ್ಡ ಡಾಕ್ಟ್ರು ಸ್ವಾಮಿ ಅವರು. ಹಂಗ? ಅವರು ಎಲ್ಲಿ ಗೊತ್ತ ಕಲ್ತಿರೋದು? ಎಲ್ಲಿ? ಅವರು ಇಂಗ್ಲೆಂಡ್ ಅಲ್ಲಿ. ಓ, ಪರಂಗಿಯವ್ರ ದೇಶದಾಗ ಓದ್ತವ್ರ? ಹೌದೌದು ಮಗ. ಸ್ವಾಮಿಯರಿಗೆ ಸಂಬಳ ಎಷ್ಟು? ಅವ್ರಿಗೆ ಏನಿಲ್ಲ ಅಂದ್ರೆ ಒಂದು 10,000 ಬರ್ಬೋದು ಸ್ವಾಮಿ. ಹತ್ತು ಸಾವಿರ? ಹತ್ತು ಸಾವಿರ ಕೇಳಿದ್ಯಾನ? ನಿನ್ ಜೊತೆಗೆ ಹುಟ್ಟಿದವನು, ಜೊತೆಗೆ ಬೆಳೆದವನು 10,000 ರೂಪಾಯಿ ಸರ್ದಾರ್ನಿಂದ ಸೇವೆ ಮಾಡಿಸಿದಂತವನು. ನಿಂಗೆಲ್ಲ ಇದ್ದೆ ಆ ಭಾಗ್ಯ, ಯಾಕೆ ಹುಟ್ಟಿದಿ ಭೂಮಿಗೆ ಬಾರಾಗಿ? ಎಲ್ಲಾದ್ರೂ ಬಿದ್ದು ಸಾಯಿ, ಬಿದ್ದು ಸಾಯಿ. ವೆಲ್ ಮಿಸ್ಟರ್ ಶಾಸ್ತ್ರಿ ಸರ್, ಹೇಳಿ ಸರ್. ಇಂಥವ್ರದ್ದು ಒಂಥರ ಟಿಪಿಕಲ್ ಕ್ಯಾರೆಕ್ಟರ್. ನಿಜ ಸರ್, ಇವ್ರ ಮನೋಧರ್ಮನೇ ವಿಚಿತ್ರ, ಸಮ್ವಾಟ್ ಅನ್ಯೂಶುವಲ್. ಎಸ್ ಸರ್. ಇವರು ಮಾನಸಿಕವಾಗಿ ಏನೇನೋ ಹಚ್ಕೊಂಡಿಲ್ಲ. ಯೂಶುವಲಿ ರೋಗಕ್ಕಿಂತ ರೋಗದ ಭೀತಿ ಪೇಷಂಟ್ ಕಣ್ಣ ಹತಾಶಗೊಳಿಸ್ಬಿಡುತ್ತೆ. ವೆಲ್ ಸರ್, ಸಂಪೂರ್ಣ ಕುಸ್ತೋಗ್ತಾರೆ. ಬಟ್ ಇನ್ ಈಸ್ ಕೇಸ್ ದಿರೆಂಟ್ ಎನಿ ಸಿಂಪ್ಟಮ್ ಅಟ್ ಆಲ್. ಐ ಆಮ್ ರಿಯಲಿ ವಂಡರಿಂಗ್. ಅಂದ್ರೆ ಮೂಳೆ ಕೂಡ್ಕೊಳ್ಳೋದ್ರಲ್ಲಿ ಏನು ಸಂದೇಹ ಇಲ್ಲ ಅಂತೀರಿ? ಡೋಂಟ್ ವರಿ ಮಿಸ್ಟರ್ ಶಾಸ್ತ್ರಿ, ಇವ್ರ ದೇಹ ಭಾವ ತೊಡೆದಾಗಿದೆ, ಹಾಗಾಗಿ ಇವ್ರ ಮೂಳೆ ಬೇಗ, ಬಹಳ ಬೇಗ ಕೂಡ್ಕೊಳ್ಳುತ್ತೆ. ಡೋಂಟ್ ವರಿ ಅಟ್ ಆಲ್. ಅಷ್ಟಾದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸರ್. ಡೋಂಟ್ ವರಿ. ಬೈ ದಿ ಬೈ ಮಿಸ್ಟರ್ ಶಾಸ್ತ್ರಿ ಸರ್, ಐ ವಾಂಟ್ ಟು ಆಸ್ಕ್ ಯು ಒನ್ ಥಿಂಗ್ ಸರ್. ವಾಟ್ ಅಬೌಟ್ ಇಸ್ ಏಜ್? ಐ ಮೀನ್ ಇವ್ರ ವಯಸ್ಸು ಎಷ್ಟು? ಸರ್ 100 ಅಂತೂ ದಾಟಿದೆ ಸರ್. ಬಹುಶಃ ಕಷ್ಟ ಆಗ್ಬಹುದು. ಅಯ್ಯೋ, ಮತ್ತೆ ಏನ್ ಸರ್ ಗತಿ? ದೇಹ ಧರ್ಮ ಅಂತ ಒಂದಿರುತ್ತಲ್ರಿ. ಅಯ್ಯೋ ಅಯ್ಯೋ, ಮತ್ತೆ ಏನ್ ಮಾಡೋದು ಸರ್? ಪ್ಲೀಸ್ ಹೆಲ್ಪ್ ಮೀ ಸರ್. ಬಟ್ ಡೋಂಟ್ ವರಿ ಮಿಸ್ಟರ್ ಶಾಸ್ತ್ರಿ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಮಾಡಿ ಸರ್. ಡೋಂಟ್ ವರಿ. ಥ್ಯಾಂಕ್ಸ್ ಅ ಲಾಟ್ ಸರ್. ಮಿಸ್ಟರ್ ಶಾಸ್ತ್ರಿ, ಹಾಂ ಸರ್, ನಾಳೆನೇ ಇವ್ರಿಗೆ ಪ್ಲಾಸ್ಟರ್ ಆಗ್ತಾ ಇದೆ. ಇನ್ನು 2 ತಿಂಗಳ ಕಾಲ ಇಲ್ಲಿ ಇರ್ಬೇಕಾಗುತ್ತೆ. ಅಯ್ಯೋ, ಎರಡಲ್ಲ, ಬಿ ಪ್ರಿಪೇರ್ಡ್. ಎರಡಲ್ಲ ಸರ್, 3 ತಿಂಗಳಾದ್ರೂ ಪರವಾಗಿಲ್ಲ. ಅವರ ಮೆಡಿಕಲ್ ಎಕ್ಸ್ಪೆನ್ಸಸ್ ನಾನು ಬೇರೆ ಮಾಡ್ತೀನಿ. ಸ್ವಾಮಿಗಳು ಗುಣಮುಖರಾದ್ರೆ ಅಷ್ಟು ಸಾಕು ಸರ್. ದೆನ್ ಡೋಂಟ್ ವರಿ ಅಟ್ ಆಲ್. Woo-hoo!
ಆಸ್ಪತ್ರೆ ಖರ್ಚಿಗೆ ದುಡ್ಡು ಹೊತ್ತಿಸಬೇಕು ಅಂತ ಶಾಸ್ತ್ರಿಗಳು ಓಡಾಡಿದ್ದು. ಆದರೆ ಮಾರನೇ ದಿವಸ ಆಸ್ಪತ್ರೆಯಲ್ಲಿ ಪೇಷಂಟೇ ನಾಪತ್ತೆ. ಡಾಕ್ಟರ್ ಪದಕಿ ಅವರಿಗೆ ಸಿಕ್ಕಾಪಟ್ಟೆ ಗಾಬರಿ ಆಯಿತು. ಇನ್ನೆಲ್ಲಿ ಇದು ದೊಡ್ಡ ಸುದ್ದಿ ಆಗ್ಬಿಡುತ್ತು ಅಂತ ಕೋಣೆ ಕೋಣೆ ಎಲ್ಲ ಜಾಲಾಡಿದ್ರು, ಊರೆಲ್ಲ ಹುಡುಕಿಸಿದ್ರು, ಎಲ್ಲೂ ಪತ್ತೆನೇ ಇಲ್ಲ. ಇದಾದ ಕೆಲವು ದಿನಗಳ ನಂತರ ಮೇಷ್ಟ್ರು ಬೋಳನಹಳ್ಳಿಲಿ ಅವ್ರ ಕೋಣೆಯಲ್ಲಿ ಕೂತಿದ್ದಾಗ ಛಕ್ ಅಂತ ಪ್ರತ್ಯಕ್ಷ ಆದರು ಸ್ವಾಮಿಗಳು. ಅವನಿಗೇನಾಗದೆ ಹೊಸಂದಾಗ ಅವನೆ ಕಾಲು ಸರಿ ಹೋಗ್ಬಿಟ್ಟಿದೆ ಮಗ. ಆ ಸಕ್ಕರೆ ಪಟ್ಟಣದ ಆಚೆ ಕಾಳಮ್ಮನ ಬೆಟ್ಟ ನೋಡಿ ನೆಪ್ಪಿದ್ಯಾ? ಕಾಳಮ್ಮನ ಬೆಟ್ಟ ಅದೇ ನೀವೇ ಕರ್ಕೊಂಡು ಹೋಗಿದ್ರಲ್ಲ, ಅದೇ ಸಕ್ಕರೆ ಪಟ್ಟಣ ಜಾತೆ ಆಚೆಗೆ ದೊಡ್ಡ ಬೆಟ್ಟ, 1000 ಅಡಿ ಎತ್ತರದ ಮಣ್ಣಿನ ಗುಡ್ಡ. ಅಲ್ಲಿಯವನಿಗೆ ಉಪಚಾರ ಆಯ್ತು. ಅಲ್ಲಿ ಅವನಿಗೆ ಉಪಚಾರ ಮಾಡಕ್ಕೆ ಯಾರಿದ್ರು ಸ್ವಾಮಿ? ಅವ ಇದ್ದ. ಅದೊಂದು ನಿರ್ಜನವಾದ ಪ್ರದೇಶ, ಯಾರು ಇರಲ್ಲ, ಅವನಿದ್ದಾನ. ನೀನು ನೋಡಿದ್ಯಾ, ನೆಪ್ಪಿಟ್ಟಿದ್ಯಾ? ಅವ ಅವ ಇದ್ದ. ಹೆಸರು ಯಾರಿಗೆ ಅಂದ್ರೆ ಅವನಿಗೆ ಹೆಸರೇ ಇಲ್ವಾ ಮಗ? ಯಾರಿಗೂ ಹೆಸರಿಲ್ಲ, ಯಾರಿಗೂ ಹೆಸರಿಲ್ಲ. ಅವ್ರವ್ರು ಒಂದ್ ಹೆಸರು ಕರ್ಕೊಂಬಿಡ್ತಾರೆ. ನೀ ಹುಟ್ಟಿದಾಗ ನಿಂಗೇನ್ ಹೆಸರಿತ್ತು? ಯಾರು ಏನೋ ಕರೆದ್ರು, ನೀನ್ ಅದನ್ನೇ ಇಟ್ಕೊಂಡಿ. ಯಾರಿಗೂ ಹೆಸರಿಲ್ಲ, ಯಾರಿಗೂ ಹೆಸರಿಲ್ಲ. ಓ, ಅವನಿಗೂ ಒಂದ್ ಹೆಸರು ಹೇಳಣ. ಏನು? ಈಗ ಯೋಗ. ಈಗ ಯೋಗ ಬಾರಿ ಉಳ್ಳಿಯವನು. ನನ್ ಕಾಲು ಆಸಿ ಮಾಡ್ದ, ಬಟ್ಟೆ ಬಟ್ಟೆ ಅವನೇ ನೋಡ್ಕಂಡ. ಅವನಿಂದಾಗದ್ ಏನೈತೆ? ಹೇಗ್ದಾಗ ಎಲ್ಲ ಐತೆ ಕಂಡ. ಅವನಿಂದಾಗದ್ದೇನೈತೆ? ಅವನಿಂದಾಗದ್ದೇನೈತೆ? ಅವನು ಯಾರು? ಅವನ ಹೆಸರು ಏನು? ನಾವಾಗಿ ಅವನಿಗೆ ಹೆಸರಿಟ್ಟು ಕೂಗಿದರೆ ಯೋಗ ಅನ್ನಬಹುದು, ಯೋಗ ಅನ್ನಬಹುದು. ಇವನಿಗೇನ್ ಯಾಸ ಮಾಡಿವ್ರಿ ಸ್ವಾಮಿಯಾರ? ಇವ ಪಗ್ದಳ್ಳಿ ಅವ, ಹರಿಜನ್ ಹುಡ್ಗ. ಇವ ತಿಳಿದಲೆ ಶಿವನ್ ಗುಡಿ ಒಳಗೋದ ಅಂತ ಊರ್ ಮಂದಿ ಎಲ್ಲ ಸೇರಿ ಇವನ್ ತಲೆ ಬೋಳ್ಸಿ ಕತ್ತೆಯ ಮೇಲೆ ಮೆರವಣಿಗೆ ಮಾಡಿಸಿ ಹಿಂಗ್ ವ್ಯಾಸ ಮಾಡವ್ರೆ. ಆಮೇಲೆ ದ್ಯಾವ್ರಿಗೆ ಮೈಲ್ಗೆ ಆತು ಅಂತ ಊರ್ ಹೋಮ ಪೂಜೆ ಭಜನೆ ಅಂತ ಏನೇನೋ ಮಾಡಿ ದ್ಯಾವ್ರು ಈಗ ಶುದ್ಧ ಆದ ಅಂತ ಡಂಗೂರ ಸಾರ್ಸವ್ರೆ. ಹಂಗಾಯ್ತ, ಇವನು ಹರಿಜನ ಹುಡುಗ ಹೌದೋ ಅಲ್ಲ? ಹೌದು ಸ್ವಾಮಿ, ಹರಿಜನ್ರ ಹುಡುಗ. ಒಂದ್ ಮೇಲೆ ಇವನಿಗೆ ಅರಣಗುಡಿಯಾಗಿ ಏನ್ ಕೆಲಸ? ಇವನ್ ಅರಂಜನ ಆಗಿದ್ರೆ ಹೋಗ್ಲಿ ಅನ್ಬೋದಿತ್ತು. ಇವನ್ ಅರಂಜನಾನ ಅಲ್ಲ ಸ್ವಾಮಿ, ಹರಿಜನ್ ಹುಡುಗ. ಅದಕ್ಕೆ ಹರಿಜನ ಹುಡುಗ ಈಶ್ವರನ ಗುಡಿಯಾಕ ಹೋದ್ಮೇಲೆ ದ್ಯಾವ್ರಿಗೆ ಸೂತ್ಕ ಬಂದೈತೆ. ಸ್ವಾಮಿಯಾರ, ದ್ಯಾವ್ರಿಗೂ ಸೂತ್ಕ ಬತ್ತೈತ? ಬಂದೈತಲ್ಲ. ಅದು ಯಾರಿಂದ? ಈ ಹಿಂದುಳಿದೋದಿಂದ, ಈ ಹರಿಜನ ಹುಡುಗನಿಂದ.
ಯಾವರನ್ನೇ ಮೈಲಿಗೆ ಮಾಡಬೇಕು ಅಂದ್ರೆ ಈ ಹಿಂದುಳಿದ ಹುಡುಗನ ಪೌರಿ ಅಂತಾದಿರಬೇಕು. ಯಾವ್ರ ಪೌರಿಂದ ಇವ ಸುದ್ದ ಆಗಬೇಕಿತ್ತು, ಓದು ಬಿಟ್ಟು ಬಿಟ್ಟು ಇವನು ಶಕ್ತಿನ ದೊಡ್ಡದಾಗಿ ಯಾವ್ರೇ ಕೆಟ್ಟೋಯ್ತು ಅಂದ್ರೆ ಅದ ಎಂತ ದ್ಯಾವ್. ಮಗ ನೀನೇ ದ್ಯಾವ್ರು, ನೀನೇ ಶಿವ ಅಪ್ಪ. ಮಗ ಈ ಜನಗಳಿಗೆ ಬುದ್ಧಿ ಇಲ್ಲ ಅಂದ್ರೆ ಹೃದಯನೂ ಇಲ್ಲ ಮಗ. ಮಗ ಅವ್ರು ಉಳಿಯ ಕಾಲಂಗಿಲ್ಲ. ಯಾಕಪ್ಪ ಈಗ್ಲೂ ಆಗ್ಲ ಅಂತೈತದೆ, ಕಣ್ಣು ಗುಡ್ಡೆಲ್ಲ ತಿರ್ಗಕತ್ತದೆ. ಡಾಕ್ಟರ್ ಬಂದಿಲ್ಲ? ಡಾಕ್ಟರ್ ಬಂದವ್ರೆ, ಆ ಡಾಕ್ಟರ್ ತಾವ ಔಷಧಿ ಇಲ್ಲ, ಅದೇನು ಸೂಜಿ ಮದ್ದು ಬೇಕಂದ್ರು ಅಯ್ಯೋ ಸರ್ಕಾರದ ಔಷಧಿ ಇಲ್ಲೆಲ್ಲ ಸಿಗಂಗಿಲ್ಲ ಅಂದ್ರು, ಬದುಕಂಗ ಇಲ್ಲ ಅಂದ್ರು. ಏ ನಡಿಯ ಹೋಗಣ, ಎತ್ತ ಕಾಳು ಮಾಡ್ಕೊಂತದೆ. ಎಷ್ಟಿನಯ್ಯ ಬಡ್ಕೊಳ್ಳೋದು, ನಮ್ ಬಡ್ಕೊಂಡ್ ಬಡ್ಕೊಂಡ್ ಸಾಕಾಗೋಯ್ತು ಅಲ್ಲ ಕಣಯ್ಯ. ಅದಕ್ಕೆ ಆಗ್ಬೇಕಾಗಿರುವಂತ ಇಂಜೆಕ್ಷನ್ ನನ್ನ ಹತ್ರ ಇಲ್ಲ ಕಣಯ್ಯ, ನನ್ನ ಹತ್ರ ಇಲ್ಲಾರೆ ನಮ್ಮ ಆಸ್ಪತ್ರೆನೂ ಇಲ್ಲ, ಇಡೀ ರಾಜ್ಯದಲ್ಲೇ ಸಿಗ್ತಾ ಇಲ್ಲ ಕಣಯ್ಯ ಸ್ಟಾಕು. ಅದಿದ್ರೆ ಏನಾದ್ರು ಮಾಡ್ಬೋದಾಗಿತ್ತಪ್ಪ ಬಿಡಯ್ಯ. ಹಂಗಂತ ಸ್ವಾಮಿ ಏನ ಮಾಡಿ ಕಾಪಾಡಿ ವಂಶದ ಕುಡಿ ಎತ್ತ ಕಳ್ಳು ಪಡ್ಕಂತದೆ ವಸಿ ಮಾಡಿ ದೇವ್ರು. ನಿನ್ನ ಹತ್ರ ಬೇರೆ ಮೊದಲಿನ ಶುರು ಮಾಡ್ಬೇಕೇನಯ್ಯ. ನೋಡಯ್ಯ ಅದಕ್ಕೆ ಬೇಕಾಗಿರುವಂತ ಇಂಜೆಕ್ಷನ್ ನನ್ನ ಹತ್ರ ಇಲ್ಲ, ಅದಕ್ಕೆಲ್ಲ ಪರ್ಟಿಕ್ಯುಲರ್ ಇಂಜೆಕ್ಷನ್ ಬೇಕು. ಆ ಇಂಜೆಕ್ಷನ್ ಇದ್ರೆ ಏನಾರ ಮಾಡ್ಬೋದಾಗಿತ್ತಪ್ಪ ಬಿಡಯ್ಯ. ಆ ಚೀಲದಾಗ ವಸಿ ನೋಡಿ ಬುದ್ಧಿ ಎಷ್ಟೀನ್ರಯ್ಯ ಬಡ್ಕೊಳ್ಳೋದು ಇಲ್ಲ ಕಣಯ್ಯ. ಅಲ್ಲ ಆ ದೇವರನ್ನ ಯಾರು ನಂಬಿಸ್ಬೋದು, ನಂಬಿಸಕ್ಕಾಗಲ್ಲ. ಈ ಸೀಲ ಬಾಳಿನ ಮನಿ ಇದ್ದಂಗೆ ಆ ಸಂದಿಲೋ ಗೊಂದಿಲೋ ಎಲ್ಲ ಸಿಕ್ಕಾಕೊಂಡಿರ್ಬೋದು ವಸಿ. ವಸಿ ನೋಡಿ ಬುದ್ಧಿ ವಸಿ ಬಿಡ್ರಯ್ಯ. ಏನು ಇಲ್ಲ ಬಿಡ್ರಯ್ಯ ಬಿಡ್ರಯ್ಯ. ಸಂಧಿ ಗೊಂದಿಲ್ಲ, ಏ ಸಂಧಿ ಗೊಂದಿ, ನೀನ್ ಸಂಧಿ ಗೊಂದಿ ನೋಡ್ಬೇಕಷ್ಟೇ. ಇಲ್ಲ ಅಂದ್ರೆ ಇಲ್ಲ ಕಣಯ್ಯ, ನನಗ್ ಗೊತ್ತಿಲ್ವೇನಯ್ಯ. ಯಾರು ನಾವು ಹಳ್ಳಿ ಮಂದಿ, ಬುದ್ಧಿನೂ ಕೊಂಚ ಎಡವಟ್ಟು, ಮಣ್ಣಿನ ಜೀವ ಎಳಿತೈತೆ. ಕಡೀ ಸಲ ಕೈ ತಡವಿ ನೋಡಿ ಪವಾಡನೆ ಮಾಡ್ಬಿಟ್ರಿ ಸ್ವಾಮಿ. ಪವಾಡ ಈಟು ಸಣ್ಣ ಕಣ್ಣು ಈಟು ಅಗಲದ ಆಕಾಶನ ಕಾಣ್ತೈತೆ, ಈಟು ಸಣ್ಣ ಕಣ್ಣು ಆಟು ದೊಡ್ಡ ಬೆಟ್ಟನ ಕಾಣ್ತೈತೆ, ಕಿವಿ ಕಾಣಂಗಿಲ್ಲ ಕಣ್ಣು ಕೇಳಂಗಿಲ್ಲ
ಇದೆಂತ ಪವಾಡ, ಇದೆಂತ ಪವಾಡ, ಈ ಜಗತ್ತೇ ಒಂದು ಪವಾಡ ಕಂಡ, ಈ ಜಗತ್ತೇ ಒಂದು ಪವಾಡ. ಆಯ್ತು ಸ್ವಾಮಿ, ನೀವು ಹೇಳಿದ ಹಾಗೆ ಇಡೀ ಜಗತ್ತೇ ಒಂದು ಪವಾಡ ಅಂತ ಇಟ್ಕೊಳ್ಳೋಣ. ಆದ್ರೆ ಆ ಪವಾಡ ಮಾಡ್ಲಿಕ್ಕಾದ್ರೂ ಒಬ್ಬ ಇರ್ಬೇಕಾಗತ್ತಲ್ಲ. ಅವನೇ ಅವನೇ ಇದಾನ, ಅದೊಂದು ದೊಡ್ಡ ಕರೆಂಟ್, ಕರೆಂಟ್ ಮ್ಯಾಲು ಕುಂತವನೇ. ಅವ ಹೇಳ್ದಂಗೆ ಎಲ್ಲಾ ನಡೆಯೋದು, ಎಲ್ಲಾ ನಡೆಯೋದು, ಅದು ಒಂದು ದೊಡ್ಡ ಕರೆಂಟ್. ಅಪ್ಪಗಡ್ರ ನೀವು ಬೆಂಗಳೂರು ಕೇಳಿರ? ಬೆಂಗಳೂರು ಬೆಂಗಳೂರು ಕೇಳಿರ? ದೊಡ್ಡೂರು. ಆ ಬಹಳ ದೊಡ್ಡೂರಂತೆ, ಎಲ್ರು ಮ್ಯಾಕ್ ದೋಣಿ ಅಲ್ಲೇ ಕುಂತವನಂತೆ. ಹೌದು ಸ್ವಾಮಿ, ಅದು ರಾಜಧಾನಿ, ಅಲ್ಲೇ ರಾಜ್ಯಪಾಲರೆಲ್ಲ ಇರೋದು. ಹಂಗಂತ ಇವನು ಕೇಳ್ದ, ಬೆಂಗಳೂರು ನೋಡೇ ಬಿಡಾನ ಅಂತ. ಬೆಂಗಳೂರು ನೋಡು, ನೋಡೇ ಬಿಡಾನ ಅಂತ. ಕೇಳ್ತೀರ ಕತೆ? ಹೇಳಿ ಸ್ವಾಮಿ. ಬೆಂಗಳೂರಿಗೆ ಹೊಂಟ. ವಾದ ಲಾರಿ, ಕಾರು, ಬಸ್ಸು, ಹೋಟ್ಲು, ಮನೆ, ಪೊಲಿಗ್ರಾಫು, ಅಯ್ಯೋ ಅಂಗಡಿ, ಅಲ್ಲಿ ರಸ್ತೆ, ಇಲ್ಲಿ ನೋಯ್ಟ್ಕೊಂಬ, ಆಡೋಡೋಡೋಡೋಡೋಡೋ, ಏನ್ ಜನನೋ, ಏನ್ ಜನನೋ. ಅಲ್ಲಿ ಇವನು ಸುತ್ತಾಡದ್ದೆ ಸುತ್ತಾಡ್ದ, ಸುತ್ತಾಡ್ದೆ ಸುತ್ತಾಡ್ದ. ಪಕ್ಕದಾಗ ಒಬ್ಬ ಬಂದ ನೋಡೋ, ಏ ಬಡವ, ಇದು ಬಾಣವರ, ಬಾಣವರ, ಬಾಣವರ ಬಾಣವರನೇ ಬೆಂಗಳೂರು ಅನ್ಕಣ್ಣಲ್ಲ ದಡ್ಡ. ಹಂಗೆ ಮುಂದೆ ಮುಂದೆ ದೊಡ್ಡ ರಸ್ತೆನಾಗೆ ಮುಂದೊಂಟ. ಬೆಂಗಳೂರು ಸಿಕ್ತಲ್ಲ, ಬೆಂಗಳೂರು, ರೈಲು, ಬಸ್ಸು, ಕಾರು, ಲಾರಿ, ಮುಳುಕು, ಸೈಕಲ್ಲು, ಅಯ್ಯೋ ಮಾವಡಿ ಮನೆ, ಸಿನಿಮಾ ಬಾಜಾರು, ಅಯ್ಯೋ ಪಾರ್ಕು, ಇಲ್ಲಿ ಜನ ಮೈ ಮೇಲೆ ಬೀಳ್ತಾವ್ರಲ್ಲ ಜನ, ಏನ್ ಜನ ಇರೋ ತಲಿ ನನ್ ಕುಕ್ಕಳ ಲೇ ಬಳ್ಳ ಇದು ಅರ್ಸಿಕೆರೆ. ಹಂಗೆ ಮುಂದೆ 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 ಹೋದ್ರೆ ಅದೇನೋ ತಿಪ್ಟೂರಂತೆ, ಗುಬ್ಬಿ ಅಂತೆ, ತುಮಕೂರಂತೆ. ಯಾರನ್ನು ಕೇಳಿದ್ರು ಇದು ಬೆಂಗಳೂರಲ್ಲ, ಇದು ಬೆಂಗಳೂರಲ್ಲ, ಬೆಂಗಳೂರಲ್ಲ, ಬೆಂಗಳೂರಲ್ಲ ಅಂಬೋರೆ. ಹಂಗೆ ಮುಂದು ಹೋಗಿ 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 ಅಲ್ಲಿ ಬೆಂಗಳೂರು. ಯಾರನ್ನು ಕೇಳಿದ್ರು, ಯಾರನ್ನು ಕೇಳಿದ್ರು ಇದೇ ಬೆಂಗಳೂರು, ಇದೇ ಬೆಂಗಳೂರು. ತತ್ ಬ್ರಹ್ಮ, ತತ್ ಬ್ರಹ್ಮ. ಈ ಭೂಪ ಬೆಂಗಳೂರು ನೋಡೇ ಬಿಟ್ಟ, ಬೆಂಗಳೂರು ನೋಡ್ಬಿಟ್ಟು. ಇವ ಬೆಂಗಳೂರು ನೋಡಿದ್ದು ಒಂದು ಪವಾಡ. ಈ ಹಳ್ಳಿಗಳ ಮಧ್ಯ ಕೂತ್ಕೊಂಡು, ಈ ಸಮಾಧಿಗಳ ಮಧ್ಯ ಕೂತ್ಕೊಂಡು ಆ ಬೆಂಗಳೂರು ನೋಡ್ತೀನಿ ಅಂತೀರಲ್ಲ, ನಾಳೆ ನೀವು ಕಾಲವಾದ ಮೇಲೆ ಅಲ್ಲ ಜನ ತಪ್ಪು ತಿಳ್ಕೋಬಾರ್ದು ಅಂತ ಕೇಳ್ತಿದ್ದೇನೆ. ನೀವು ಕಾಲವಾದ ಮೇಲೆ ನಿಮ್ಮ ಸಮಾಧಿನ ಇಲ್ಲೇ ಮಾಡ್ಬೇಕು ಅಥವಾ ನಿಮ್ಮ ಆ ಬೆಂಗಳೂರಲ್ಲಿ ಮಾಡ್ಬೇಕು? ಸರಿಯಾಗಿ ಕೇಳಿದೆ ಮಗ, ಸತ್ತ ಮ್ಯಾಕ್ ಎಂತ ಸಮಾಧಿಯ? ಸಮಾಧಿ ಏನಿದ್ರು ಇದ್ದಾಗಲೇ ಆಗ್ಬೇಕು, ಆಗೋದನ್ನು ಕಲಿಬೇಕು. ಇವ ಸತ್ರೆ ಸಮಾಧಿ
ಎಲ್ಲಿ ಮಾಡ್ಬೇಕು? ಏನು ಮಾಡ್ಬೇಡ. ಅಂಬಳ್ಳಿ ತಕೊಂಡ್ಬಿಟ್ರ ಇವನು ಎಣ ಹಿಂಗ ಮಲಗಿರುತ್ತ ಕಾಲೋ ಹಿಂಗೆ ಅಂಬಳ್ಳಿಲಿ ಅದ್ಕೊಂಡ್ರಿ ಹಿಂಗ್ ಕಟ್ಟದ ಮೇಲೆ ಈ ಎಣನ ಅಳ್ಳ ದಂಡ ಎಸೆದು ಬಿಡಿ. ನಾಯ ನರಿಯ ಕಾಗೆನೋ ಹತ್ತೋ ತಿಂದ್ಕೊಂಡು ಹೋಯ್ತಾವೆ ತಿಂದ್ಕೊಂಡು ಹೋಯ್ತಾವೆ ತಿಂದ್ಕೊಂಡು ತಿಪಟೂರು ಇವೆಲ್ಲ ಸಾಧನೆಯ ಹಾದಿಯಲ್ಲಿ ಬರೋ ಸಿದ್ಧಿಗಳು ಸಿದ್ಧಿಗಳು. ಸಿಕ್ಕಿದ್ದನ್ನೇ ಬೆಂಗಳೂರು ಅಂತ ಭ್ರಮಿಸಿ ನಿಂತು ಬಿಟ್ರೆ ಪ್ರಗತಿ ಇಲ್ಲ. ಏನಿದ್ದರೂ ಬೆಂಗಳೂರು ಅಂತಿಮ ಘಟ್ಟ, ಚರಮ ಲಕ್ಷ್ಯ. ಹಳ್ಳಿ ಮುಗ್ಧ ಜನರಿಗೆ ಅವರ ವಸ್ತು ಅವ್ರ ವಿಷಯಗಳನ್ನೇ ತಗೊಂಡು ಅವ್ರ ಭಾಷೆಯಲ್ಲೇ ಅವರಿಗೆ ವಿವೇಕವನ್ನು ಹೇಳ್ತಾ ಇದ್ರು ಮುಕುಂದೂರು ಸ್ವಾಮಿಗಳು, ಅಲ್ವಾ ಮಿಸ್ಟ್ರೆ? ಹೌದು, ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ರು, ದೊಡ್ಡ ದೊಡ್ಡ ಸಿದ್ಧಿಗಳನ್ನ ಪಡೆದ್ರು. ಆದ್ರೆ ಅವನ್ನು ಯಾವತ್ತೂ ಪ್ರದರ್ಶನಕ್ಕೆ ಪಡಿಸ್ಕೊಳ್ಳಿಲ್ಲ. ಅವುಗಳನ್ನೆಲ್ಲ ಅವುಗಳ ಪಾಡಿಗೆ ಬಿಟ್ಟು ಪ್ರತ್ಯೇಕವಾಗಿ ಉಳಿದು ಆನಂದ ಪಡ್ತಾ ಇದ್ರು. ತಮ್ಮ ಸಿದ್ಧಿಗಳಿಗಿಂತ ಮೇಲಿದ್ದ ಮಹನೀಯರು ಅವರು. ಆದ್ರೆ ಇದು ವಿಜ್ಞಾನ ಯುಗ ಮೇಷ್ಟ್ರೆ, ಎಲ್ಲದಕ್ಕೂ ಪ್ರಮಾಣ ಪ್ರಮಾಣ ಕೇಳ್ತಾರೆ. ಈ ಸಿದ್ಧಿ ಸಾಧನೆ ಇದೆಲ್ಲ ಸುಳ್ಳು ಅನ್ನೋರೇ ಹೆಚ್ಚು. ಈಗ ಸ್ವಾಮಿಗಳು ಹೇಳ್ತಾ ಇದ್ರು, ಮಗ ಗಿಟ್ಟದಷ್ಟೇ ವ್ಯವಹಾರ, ಗಿಟ್ಟದಷ್ಟೇ ವ್ಯವಹಾರ ಅಂತ. ಮೈಯಾಗೆಲ್ಲ ಎಣ್ಣೆ ಬಳ್ಕೊಂಡು ಮಳ್ಳ ಉಳ್ಳಾಡಿದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಂಟತೆ ಅಷ್ಟೇ ಅಂತ, ಗಿಟ್ಟದಷ್ಟೇ ವ್ಯವಹಾರ ಅಂತ. ಸುಮಾರು 17 ವರ್ಷಗಳ ಕಾಲ ಅವ್ರ ಜೊತೆ ಸುತ್ತಿ ಸುತ್ತಿ ನೀವು ಅಷ್ಟಿಷ್ಟು ಮೈ ಗಂಟಿಸ್ಕೊಂಡಿದ್ದೀರಿ ಅಲ್ಲ. ಈ ಅತಿ ತರ್ಕದ ಸಂಬಂಧದ ಕಾರ್ಯಕಾರಣಗಳ ನಡುವೆ ಸಿಲುಕಿದ್ರೆ ಬಾಳು ಹಂಗಾಗುತ್ತೆ, ಅದನ್ನ ಮೀರಿ ನಿಂತ್ರೆ ಬಾಳು ವಿಹಂಗವಾಗುತ್ತೆ, ಅಲ್ವಾ ಶಾಸ್ತ್ರಿಗಳೇ? ಹೌದು, ಎಲ್ಲಿ ತರ್ಕ ವಿಶ್ರಾಂತವಾಗುತ್ತೆ ಅಲ್ಲಿ ತತ್ವ ಎದ್ದು ಬರುತ್ತೆ ಅಂತ ನಂಬಿದ್ರು ಸ್ವಾಮಿಗಳು. ಅತಿ ತರ್ಕದ ಕಗ್ಗಂಟಿಗೆ ಸಿಲುಕದ್ದು ಏಗ್ದಾಗೆಲ್ಲ ಐತೆ, ಏಗ್ದಾಗೆಲ್ಲ ಐತೆ ಅಂತ ಹೇಳ್ತಾ ಇದ್ರು. ನಾಸ್ತಿ ತೇಷಾಂ ಯಶಕ್ಕಾಯೇ ಜರಾ ಮರಣ ಜಂಭಯಂ. ಜರಾ ಮರಣ ಜಂಭಯಂ ಅಲ್ಲ, ನಾನು ಹೇಳ್ಬೇಕಾಗಿದ್ದನ್ನ ನೀವು ಹೇಳ್ತಾ ಇದ್ದೀರಿ. ಹೌದು, ನಾನು ನೀವು ಬಹಳ ಹೊತ್ತು ಮಾತಾಡ್ತಾ ಇದ್ದೀರಿ. ನಿಮ್ಮ ಹೆಸರೇ ಹೇಳಿಲ್ವಲ್ಲ, ನಿಮ್ಮ ಹೆಸರು? ನನ್ನ ಹೆಸರು ಯೋಗ ಅಂತ. ಎಂದಾಗೆಲ್ಲ ಐತೆ ಯೋಗದಲ್ಲಿ ಎಲ್ಲ ಇದೆ. ಎಂದಾಗೆಲ್ಲ ಐತೆ ಸಹೃದಯ ಪ್ರೇಕ್ಷಕರಿಗೆ ಸಸ್ನೇಹ ಸಕೃತಜ್ಞ ವಂದನೆ. ಏಗದಾಗೆಲ್ಲ ಐತೆ ಮೂಲಕೃತಿ ಬೆಳಗೆರೆ ಕೃಷ್ಣಶಾಸ್ತ್ರಿ. ಈ ನಾಟಕಕ್ಕೆ ನಾಟಕ ರೂಪಾಂತರ ಮಾಡಲಿಕ್ಕೆ ಒತ್ತಾಯಿಸಿ ಪ್ರೇರಿಸಿದವರು ಪರಾ ಕೃಷ್ಣಮೂರ್ತಿ. ಪಾತ್ರವರ್ಗದಲ್ಲಿ ಗ್ರಾಮಸ್ಥನಾಗಿ ಆನಂದ, ಒಂದು ಸವಿನಯ ವಿನಂತಿ, ಕೊನೆಗೆ ಒಂದೇ ಸಲ ಚಪ್ಪಾಳೆ ಹೊಡೆದ್ಬಿಡಿ ಯಾಕಂದ್ರೆ ಅಷ್ಟೊತ್ತು ಕಾಯ್ಬೇಕಾಗತ್ತೆ. ಗ್ರಾಮಸ್ಥನಾಗಿ ವಿಶ್ವನಾಥ ಮೀನ್, ಗ್ರಾಮಸ್ಥನಾಗಿ ವಿಜಯಕೃಷ್ಣ, ನಿರೂಪಕನಾಗಿ ವಿಜಯಕುಮಾರ್, ರಾಘವಯ್ಯಂಗಾರ್ ಮತ್ತು ಡಾಕ್ಟರ್ ವೆಂಕಟೇಶ್, ಕೃಷ್ಣಶಾಸ್ತ್ರಿಯಾಗಿ ಶ್ರೀವತ್ಸ, ಹರಿಜನ ಹುಡುಗನಾಗಿ ಸಾತ್ವಿಕ್, ಡಾಕ್ಟರು ಮತ್ತು ಗ್ರಾಮಸ್ಥ ಲಕ್ಷ್ಮೀನಾರಾಯಣ, ತಿಮ್ಮೇಗೌಡ ಹರೀಶ, ಗ್ರಾಮಸ್ಥನಾಗಿ ತೇಜಸ್. ಈ
ನಾಟಕದ ಬೆಳಕಿನ ನಿರ್ವಹಣೆ ಮಂಜುನಾಥ ಅಡಿಗ. ಈ ನಾಟಕದ ವಿರಾಗಿಯ ನಾಟಕಕ್ಕೆ ರಾಗ ಸ್ವರವನ್ನು ಸಂಯೋಜಿಸಿದವರು ಎಚ್ ಎಸ್ ವೇಣುಗೋಪಾಲ್. ಅದಕ್ಕೆ ಲಯವನ್ನು ಹೊಂದಿಸಿದವರು ರವಿ. ಆಮೇಲೆ ಸೌಂಡ್ ಶಬ್ದ ನಿರ್ವಹಣೆ ನವೀನ. ನಮಗೆ ಈ ನಾಟಕವನ್ನು ಈ ದಿವ್ಯ ಸನ್ನಿಧಾನದಲ್ಲಿ ಇಂತಹ ಜ್ಞಾನಿಗಳ ಎದುರಿನಲ್ಲಿ ತೋರಿಸುವಂತಹ ಒಂದು ಧಾರ್ಷ್ಟ್ಯಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಾನು ಈ ರಾಮಕೃಷ್ಣ ಆಶ್ರಮದ ವಿದ್ಯಾರ್ಥಿ ಮಂದಿರದ ಎಲ್ಲ ಹಿರಿಯರಿಗೆ ತಂಡದ ಪರವಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ನಾಟಕದ ಪ್ರಸಾಧನ ರಂಗಸಜ್ಜಿಕೆ ಗುರು ಅಷ್ಟೇ ಬೆಳಕು. ಧನ್ಯವಾದ. ಈ ಯೋಗದಾಗೆಲ್ಲ ಐತೆ ಆ ಪುಸ್ತಕವನ್ನ ನಾಟಕದಕ್ಕೆ ರೂಪಾಂತರಿಸಿ ಈ ನಾಟಕವನ್ನ ನಿರ್ದೇಶಿಸಿ ಹಾಗೂ ಅತ್ಯಂತ ಯಶಸ್ವಿಯಾಗಿ ಪಾತ್ರವನ್ನ ವಹಿಸತಕ್ಕಂಥವರು ಮಾನ್ಯರು ಕೊರಗಿ ಶಂಕರನಾಥ ಉಪಾಧ್ಯಾಯ,